ಪರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪೂರ್ಣಿಮಾ, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪಾರ್ವತಿ ಅವರು. ಬನ್ನಿ, ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ನಮಸ್ಕಾರ. ಥ್ಯಾಂಕ್ ಯು ವೀಕ್ಷಕರೇ. ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾರ್ಮೋನ್ಸ್ ಪ್ರಾಬ್ಲಮ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ ಡಾಕ್ಟರ್ ಪಾರ್ವತಿ ಅವರು. ಹಾರ್ಮೋನ್ಸ್ ಪ್ರಾಬ್ಲಮ್ ಇಂದ ಬೇರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ತೊಂದರೆಗಳು ಬರುತ್ತೆ ಅಂತ ಹೇಳ್ಬೋದು. ಸಾಕಷ್ಟು ತೊಂದರೆಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಇಂತಹ ಒಂದು ಹಾರ್ಮೋನ್ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಕಾರಣಗಳೇನಿರಬಹುದು, ಯಾವ ಕಾರಣಕ್ಕೆ ಇಂತಹ ಸಮಸ್ಯೆಗಳು ಹೆಚ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ದಯವಿಟ್ಟು ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಡಿಸ್ಟರ್ಬೆನ್ಸ್ ಇದ್ದಿರುವಂಥ ಪ್ಲೇಸ್ನಲ್ಲಿ ಬಂದು ಮಾತನಾಡಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯದ ಯಾವುದೇ ರೀತಿಯ ಸಮಸ್ಯೆಗೂ ಕೂಡ ನಮ್ಮ ಹೋಮಿಯೋಪತಿನಲ್ಲಿ ಸೂಕ್ತವಾದ ಟ್ರೀಟ್ಮೆಂಟನ್ನು ತಗೊಳ್ಬಹುದು. ಬ್ಯಾಂಗ್ಳೂರಲ್ಲಿ ಜಯನಗರ ಹಾಗೆ ಮಲ್ಲೇಶ್ವರಂ, ಬ್ಯಾಂಗ್ಳೂರ್ನ ಬಿಟ್ಟು ಹೊರಗಡೆ ಇರೋರು ಕೂಡ ಯೋಚನೆ ಮಾಡಬೇಕಾಗಿಲ್ಲ. ಕಾರಣ ದಾವಣಗೆರೆ, ಮೈಸೂರು, ಹಾಸನ, ಹುಬ್ಳಿ ಹಾಗೆ ಕಲಬುರಗಿನಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಶಾಖೆ ಇರೋದ್ರಿಂದ ನಿಮಗೆ ಹತ್ತಿರವಾದ ಕಡೆ ಪ್ರಾರಂಭದ ಹಂತದಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಹಾರ್ಮೋನ್ ಪ್ರಾಬ್ಲಮ್ ಅನ್ನೋವಂಥದ್ದು ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ, ಒಂದು. ಎರಡನೇದಾಗಿ ಈವನ್ ಅದು ಬಂದಿದ್ರು ಕೂಡ ನನಗೆ ಹಾರ್ಮೋನ್ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಅಂಡ್ ಇಲ್ಲಿ ಹಾರ್ಮೋನ್ ಸಮಸ್ಯೆ ಇದ್ದಾಗ ಯಾವ ಹಂತದಲ್ಲಿರುವಾಗ ಟ್ರೀಟ್ಮೆಂಟನ್ನ ತಗೊಳ್ಬಹುದು, ಸಾಕಷ್ಟು ಗೊಂದಲಗಳು ಇನ್ನೂ ವೀಕ್ಷಕರಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸೊ ಮೊದಲನೇದಾಗಿ ಹಾರ್ಮೋನ್ಸ್ ಪ್ರಾಬ್ಲಮ್ ಅಂದ್ರೆ ಏನು? ಹಾರ್ಮೋನ್ಸ್ ಅಂದಿದ ತಕ್ಷಣ ಅಲ್ವಾ ಸುಮಾರು ಜನ ಏನು ಅಂದ್ಕೊಳ್ತಾರೆ ಅಂದರೆ ಬ್ಲಡ್ಡಲ್ಲಿರೋ ಪ್ರಾಬ್ಲಮ್ ಇರುತ್ತೆ ಅಥವಾ ಏನೋ ಒಂದು ಗ್ಲ್ಯಾಂಡ್ ರಿಲೇಟೆಡ್ ಇರುತ್ತೆ. ಸೊ ಇದು ಹಾರ್ಮೋನ್ಸ್ ಪ್ರಾಬ್ಲಮ್ ಬಂದಿದ್ದರೆ ಹೇರ್ ಫಾಲ್ ಆಗುತ್ತೆ ಅಥವಾ ಕೂದಲು ಉದುರೋ ಜಾಸ್ತಿ, ಆಮೇಲೆ ಹೊಟ್ಟೆನೋವು ಬರುತ್ತೆ ಅಥವಾ ತೂಕ ಜಾಸ್ತಿ ಆಗ್ತಾರೆ. ಸೊ ಕೆಲವೊಂದು ಸಿಂಪ್ಟಮ್ಸ್ ಏನು ಹೇಳ್ತಾರೆ ನೋಡಿ, ಅದೆಲ್ಲ ಪ್ರತಿಯೊಂದು ಸಿಂಪ್ಟಮ್ಸು ಕೂಡ ಹಾರ್ಮೋನ್ ಪ್ರಾಬ್ಲಮಿಂದ ಇರೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ಹಾರ್ಮೋನ್ಸ್ ಹೇಗೆ ಬರೋದು? ಸೊ ಈಗ ನೀವು ಬ್ಲಡ್ಡಲ್ಲಿ ನೀವು ಬ್ಲಡ್ ಟೆಸ್ಟ್ ಮಾಡಿದಾಗ ಹಾರ್ಮೋನ್ ಗೊತ್ತಾಗುತ್ತೆ. ಸೊ ಯಾವುದೇ ಹಾರ್ಮೋನ್ ನೀವು ಟೆಸ್ಟ್ ಮಾಡಬೇಕಾದ್ರೂ ಕೂಡ ರಕ್ತ ಪರೀಕ್ಷೆಯಿಂದನೇ ಗೊತ್ತಾಗೋದು. ಸೊ ರಕ್ತ ಪರೀಕ್ಷೆಯಲ್ಲಿ ನೀವು ಫೀಮೇಲ್ ಹಾರ್ಮೋನ್ಸ್ ಆಗಲಿ, ಮೇಲ್ ಹಾರ್ಮೋನ್ಸ್ ಆಗ್ಬೋದು, ಡಯಾಬಿಟಿಕ್ ಇನ್ಸುಲಿನ್ ಅಂತ ನಾವು ಏನು ಹೇಳ್ತೇವೆ ಅದು ಕೂಡ ಹಾರ್ಮೋನ್ ಆಗೇ ಇದೆ, ಥೈರಾಯ್ಡ್ ಹಾರ್ಮೋನ್ ಅಂತ ಹೇಳ್ತೇವೆ. ಸೊ ಎಲ್ಲ ಹಾರ್ಮೋನ್ ಟೆಸ್ಟ್ ಮಾಡಬೇಕಾದ್ರೂ ನಿಮ್ಮ ರಕ್ತ ಪರೀಕ್ಷೆನೇ ಇಂಪಾರ್ಟೆಂಟ್. ಸೊ ರಕ್ತ ಪರೀಕ್ಷೆ ನೀವು ಮಾಡಿಸಿದ್ರೆ ಆ ಹಾರ್ಮೋನ್ ಎಷ್ಟಿದೆ ಅಂತ ನೋಡ್ತಾ ಬಂದರೆ ನಿಮಗೆ ವ್ಯತ್ಯಾಸ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಬಟ್ ಫಸ್ಟ್ ಆಫ್ ಆಲ್ ಈ ಹಾರ್ಮೋನ್ಸ್ ಎಲ್ಲಿಂದ ಬಿಡುಗಡೆ ಆಗುತ್ತೆ? ಯಾಕಂದರೆ ಈಗ ನೀವು ಡಯಾಬಿಟಿಸ್ ಪೇಷೆಂಟ್ ಇದ್ದೀರಾ ಅಂದರೆ ಶುಗರ್ ಪೇಷೆಂಟ್ ಇದ್ದೀರಾ, ಇವರಲ್ಲಿ ಇನ್ಸುಲಿನ್ ಕಡಿಮೆ ಆಗ್ತಾ ಬರುತ್ತೆ. ಇನ್ಸುಲಿನ್ ಅನ್ನೋದು ಕೂಡ ಒಂದು ಹಾರ್ಮೋನ್. ಸೊ ಈ ಇನ್ಸುಲಿನ್ ಕಡಿಮೆ ಆಗ್ತಾ ಬರೋದು ನಿಮ್ಮ ಡಯಾಬಿಟಿಕ್ ಅಂದರೆ ಪ್ಯಾಂಕ್ರಿಯಾಸ್ ಮೇಲೆ ಡೆವಲಪ್ ಆಗುತ್ತೆ. ಸೊ ಈ ಪ್ಯಾಂಕ್ರಿಯಾಸ್ ಅನ್ನೋದೇನಿದೆ ಇದು ಒಂದು ಆರ್ಗನ್. ಸೊ ಹಾಗೆಯೇ ಪ್ರತಿಯೊಂದು ಹಾರ್ಮೋನ್ ರಿಲೀಸ್ ಆಗಬೇಕಾದ್ರೆ ಎಲ್ಲ ಆರ್ಗನ್ಸಿಂದ ಆಗ್ಬೋದು, ಗ್ಲ್ಯಾಂಡ್ಸಿಂದ, ಎಕ್ಸೋಕ್ರೈನ್, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ನಾವು ಹೇಳ್ತೇವೆ. ಅಂದರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದರೆ ಅದಕ್ಕೆ ಡೈರೆಕ್ಟಾಗಿ ಬ್ಲಡ್ ಸ್ಟ್ರೀಮಲ್ಲೇ ನಿಮಗೆ ರಿಲೀಸ್ ಮಾಡುತ್ತೆ. ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂದಾಗ ಇದಕ್ಕೊಂದು ಡಕ್ಟ್ ಇರುತ್ತೆ, ಆ ಡಕ್ಟ್ ಮೂಲಕ ನಿಮಗೆ ಬ್ಲಡ್ಡಲ್ಲಿ ತಲುಪಿಸುತ್ತೆ. ಸೊ ಅದಕ್ಕಾಗಿ ಫಸ್ಟ್ ಆಫ್ ಆಲ್ ಈ ಗ್ಲ್ಯಾಂಡ್ಸ್ ಎಲ್ಲಿರುತ್ತೆ ಅಂದರೆ ನಾವು ಗ್ರಂಥಿ ಅಂತ ನಾವು ಹೇಳ್ತೇವೆ. ಸೊ ಈ ಗ್ರಂಥಿ ನಿಮಗೆ ಮೆದುಳಲ್ಲಿ ಹೈಪೋಥಲಾಮಸ್ ಅಂತ ನಾವು ಹೇಳ್ತೇವೆ. ಸೊ ಅಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಇರುತ್ತೆ, ಮತ್ತು ಥೈರಾಯ್ಡ್ ಗ್ಲ್ಯಾಂಡ್ ನಾವು ಕತ್ತ ಹತ್ರ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಸೊ ಫೀಮೇಲ್ಸಲ್ಲಿ ಓವರೀಸ್ ಅಥವಾ ಅಂಡಾಶಯ ನಾವೇನು ಹೇಳ್ತೇವೆ ಅದು ಕೂಡ ಒಂದು ಗ್ಲ್ಯಾಂಡ್ ಆಗಿರುತ್ತೆ. ಸೊ ಮೇಲ್ಸಲ್ಲೂ ಕೂಡ ಹಾಗೆಯೇ ಟೆಸ್ಟಿಸ್ ಅಂತ ನಾವು ಹೇಳ್ತೇವೆ. ಸೊ ಇದು ಅಲ್ಲದೇ ಬೇರೆ ಇನ್ನೂ ಹಲವಾರು ಗ್ಲ್ಯಾಂಡ್ಸ್ ಇರುತ್ತೆ. ಸಲೈವರಿ ಗ್ಲ್ಯಾಂಡ್ಸ್ ತೊಗೊಳ್ಳಿ, ಅಥವಾ ಪ್ಯಾಂಕ್ರಿಯಾಸ್ ಆಗೋದು ಕೂಡ ಎಂಡೋಕ್ರೈನ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಆಗುತ್ತೆ, ಲಿಂಫ್ ನೋಡ್ಸ್ ತೊಗೊಳ್ಳಿ, ಇದು ಎಲ್ಲದರಿಂದನೂ ಅಲ್ವಾ ಕೆಲವೊಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್, ಕೆಲವೊಂದು ಕೆಮಿಕಲ್ಸ್, ಕೆಲವೊಂದು ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಬರುತ್ತೆ. ಸೊ ಎಲ್ಲಕ್ಕಿಂತಲೂ ಇಂಪಾರ್ಟೆಂಟ್ ಗ್ರಂಥಿ ನಮ್ಮ ಬಾಡಿನಲ್ಲಿರೋದು ಅಂದರೆ ಪಿಟ್ಯುಟರಿ ಗ್ಲ್ಯಾಂಡ್. ಸೊ ಇದು ನಮ್ಮ ಮೆದುಳಲ್ಲಿ ಹೈಪೋಥಾಲಮಸ್ ಪ್ಲೇಸಲ್ಲಿ ಇರುತ್ತೆ. ಈ ಪಿಟ್ಯುಟರಿ ಗ್ಲ್ಯಾಂಡಿಗೆ ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಸೊ ಪಿಟ್ಯುಟರಿ ಗ್ಲ್ಯಾಂಡಿಂದ ಏನಾದರೂ ಹೆಚ್ಚು ಕಡಿಮೆ ಆಗ್ತಿದೆ ಹಾರ್ಮೋನ್ ರಿಲೀಸ್ ಆಗೋದ್ರಲ್ಲಿ, ಯಾಕಂದರೆ ನಾವು ಪಿಟ್ಯುಟರಿ ಗ್ಲ್ಯಾಂಡ್ ತೊಗೊಂಡ್ರೆ ಅದರಲ್ಲೂ ಕೂಡ ಆ್ಯಂಟೀರಿಯರ್ ಪಿಟ್ಯುಟರಿ, ಪೋಸ್ಟೀರಿಯರ್ ಪಿಟ್ಯುಟರಿ ಅಂತ ಇರುತ್ತೆ, ಹಲವಾರು ಅರೌಂಡ್ 6 to 8 ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಪಿಟ್ಯುಟರಿ ಗ್ಲ್ಯಾಂಡಿಂದ. ಸೊ ಈ ಗ್ಲ್ಯಾಂಡ್ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂದರೆ, ಈಗ ಪ್ರತಿಯೊಬ್ಬರು ಬಾಡಿ ಸ್ಟ್ರಕ್ಚರ್ಸ್ ಹೇಗೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಒಬ್ಬರು ತುಂಬ ಸಣ್ಣ ಇರ್ತಾರೆ, ತುಂಬ ದಪ್ಪ ಇರ್ತಾರೆ, ಕೆಲವೊಬ್ಬರು ಹೈಟ್ ತುಂಬ ಕಡಿಮೆ ಇರುತ್ತೆ, ಕೆಲವೊಬ್ಬರು ಹೈಟ್ ತುಂಬ ಜಾಸ್ತಿ ಇರುತ್ತೆ. ನೋಡೋದಕ್ಕೂ ಕೂಡ ಒಬ್ಬರು ಇನ್ನೊಬ್ಬರಿಗೆ ಸೇಮ್ ಇರೋದಿಲ್ಲ. ಸೊ ನೀವು ಸ್ಕಿನ್ ಟೆಕ್ಸ್ಚರ್ ತೊಗೊಳ್ಳಿ, ಹೇರ್ ಟೆಕ್ಸ್ಚರ್ ತೊಗೊಳ್ಳಿ, ಪ್ರತಿಯೊಂದು ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಪ್ರತಿಯೊಂದು ಡಿಫ್ರೆಂಟ್ ಆಗಿರೋದಕ್ಕೆ ಕಾರಣವೇ ಹಾರ್ಮೋನ್ಸ್. ಈ ಹಾರ್ಮೋನ್ಸ್ ಹೇಗಿದೆ ಅಂದರೆ ನಿಮಗೆ 20% ಫ್ಯಾಮಿಲಿ ಹಿಸ್ಟ್ರಿಯಿಂದ ಕ್ಯಾರಿ ಆಗ್ತಾ ಬರುತ್ತೆ. ಸೊ ಅದಕ್ಕಾಗಿ ಅಲ್ವಾ ಈಗ ಮಗು ಹುಟ್ಟಿದ ತಕ್ಷಣ ಇದು ತಾಯಿ ಥರ ಇದೆ ಅಥವಾ ತಂದೆ ಥರ ಇದೆ, ಬೆಳೆದ ಮೇಲೂ ಕೂಡ ನೀವು ಈ ಸಿಮಿಲಾರಿಟೀಸ್ ರಿಸೆಂಬ್ಲೆನ್ಸೇ ನೋಡ್ತೀರಾ. ಸೊ ತಾಯಿ ಥರನೇ ಇರ್ಬೋದು, ತಂದೆ ಥರ ಇರ್ಬೋದು, ಸೋದರ ಮಾವ ಥರ ಇದೆ, ಈ ಥರ ಏನು ನಾವು ಮ್ಯಾಚಿಂಗ್ಸ್ ಹೇಳ್ತೇವೆ, ಇದು ಎಲ್ಲ ರಿಲೇಟೆಡ್ ಟು ನಮ್ಮ ಜೆನೆಟಿಕ್ ಕೋಡ್ ಅಂತ ಹೇಳ್ತೇವೆ. ಸೊ ಈ ಜೆನೆಟಿಕ್ ಕೋಡ್ಸ್ ಎಲ್ಲ ಬರೋದು ನಿಮಗೆ ಈ ಹಾರ್ಮೋನ್ಸಿಂದನೂ ಇರುತ್ತೆ. ಸೊ ನಾಟ್ ಓನ್ಲಿ ಬ್ಲಡ್, ನಿಮ್ಮ ಗ್ಲ್ಯಾಂಡ್ಸಿಂದನೂ ಕೂಡ ಈ ಥರದ್ದು ನಿಮಗೆ ಕ್ಯಾರೆಕ್ಟರ್ಸ್ ಬರುತ್ತೆ.
ಸೊ ಅದಕ್ಕಾಗಿ ನೀವು ಈಗ ಗ್ಲ್ಯಾಂಡ್ಸಿಗೆ ನಾವೇನು ಹೇಳ್ತಾ ಹೋಗ್ತೇವೆ, ಮಾಸ್ಟರ್ ಗ್ಲ್ಯಾಂಡ್ ಆಗಲಿ, ಥೈರಾಯ್ಡ್ ಗ್ಲ್ಯಾಂಡ್ಸ್ ಆಗಲಿ, ಓವರಿಯನ್ ಗ್ಲ್ಯಾಂಡ್ ಆಗಲಿ, ಪ್ರತಿಯೊಂದು ಗ್ಲ್ಯಾಂಡಲ್ಲೂ ಕೂಡ ಈ ಥರದ ಹಾರ್ಮೋನ್ ರಿಲೀಸ್ ಆಗ್ತಾ ಬರುತ್ತೆ ಬ್ಲಡ್ ಸ್ಟ್ರೀಮಲ್ಲಿ. ಈ ಹಾರ್ಮೋನ್ ಸರಿ ಸಿಕ್ರೀಟ್ ಆಗ್ತಾ ಇದ್ದರೆ ನಿಮ್ಮ ಬಾಡಿ ಮೆಟಬಾಲಿಸಮ್ ಕರೆಕ್ಟಾಗಿ ಹೋಗ್ತಾ ಇರುತ್ತೆ. ಈಗ ಮೆಟಬಾಲಿಸಮ್ ಅಂದಾಗ ಕೂಡ ಶ್ವಾಸದಾಗಿರಬಹುದು, ಹೊಟ್ಟೆ ಕರಳಿದ್ದಾಗಿರಬಹುದು, ಸೊ ನೀವು ಡೈಜೆಷನ್ ಮಾಡೋದು ಅಥವಾ ಉಸಿರು ತೊಗೊಳ್ಳೋದೇನಿದೆ ಅಥವಾ ಎಕ್ಸ್ಕ್ರೀಷನ್ ಅಂದರೆ ಕಿಡ್ನಿಯಿಂದ ಫಿಲ್ಟರ್ ಮಾಡಿಬಿಟ್ಟು ನಿಮಗೆ ಯೂರಿನ್ ಆಗಲಿ, ಮೋಷನ್ಸ್ ಆಗಲಿ, ಇದೇನು ಆಚೆ ಆಗುತ್ತೆ ಬೈ ಪ್ರಾಡಕ್ಟ್ಸ್. ಸೊ ಇದೆಲ್ಲ ನಾವು ಮೆಟಬಾಲಿಸಮ್ ಅಂತ ಹೇಳ್ತೇವೆ. ಸೊ ಈ ಮೆಟಬಾಲಿಸಮ್ ಕರೆಕ್ಟಾಗಿ ಕೆಲಸ ಮಾಡಬೇಕಾದ್ರೆ ನಿಮಗೆ ಹಾರ್ಮೋನ್ ಅಷ್ಟು ಅಗತ್ಯವಾಗಿರುತ್ತೆ. ಸೊ ಆ ಹಾರ್ಮೋನ್ಸಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ನಿಮಗೆ ಪ್ರತಿಯೊಂದು ಮೆಟಬಾಲಿಸಮಲ್ಲೂ ಕೂಡ ಚೇಂಜಸ್ ಬರುತ್ತೆ. ಅದು ಜೀರ್ಣಶಕ್ತಿ ಆಗಿರಬಹುದು ಅಥವಾ ಉಸಿರಾಟದಲ್ಲಾಗಿರಬಹುದು, ಎಕ್ಸ್ಕ್ರೀಷನ್ ಮೋಷನ್ಸಲ್ಲಿ, ಯೂರಿನಲ್ ಆಗಿರಬಹುದು, ಬಾಡಿ ಮಸ್ಕ್ಯುಲರ್ ಜಾಯಿಂಟ್ ಪೇಯ್ನ್ಸ್ ಆಗಿರಬಹುದು, ಎಲ್ಲ ಆರ್ಗನ್ಸಲ್ಲೂ ಕೂಡ ಪ್ರತಿಯೊಂದು ಸಿಸ್ಟಮಲ್ಲೂ ಕೂಡ ನಿಮಗೆ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಹಾರ್ಮೋನ್ಸ್ ನೋಡ್ಕೊಳ್ಳೋದು ನಮ್ಮ ಕಂಪ್ಲೀಟ್ ಬಾಡಿ ಅಂತಲೇ ಹೇಳ್ಬೋದು. ಓಕೆ ಮ್ಯಾಮ್, ಈಗ ಹಾರ್ಮೋನ್ಸ್ನ ನೋಡ್ಕೊಳ್ಳೋದೇ ನಮ್ಮ ಕಂಪ್ಲೀಟ್ ಬಾಡಿ ಅಂತ ಹೇಳಿದ್ರಿ. ಇನ್ನು ಇಂತಹ ಒಂದು ಹಾರ್ಮೋನ್ ಸಮಸ್ಯೆಗಳು ಹುಟ್ಕೊಳ್ಳೋದಕ್ಕೆ ಕಾರಣಗಳೇನಿರಬಹುದು? ಆ್ಯಂಡ್ ನೀವೇ ಹೇಳಿದಾಗೆ ಈವನ್ ಒಬ್ಬೊಬ್ಬರು ಸ್ಕಿನ್ ಕೂಡ ಒಂದೊಂದು ರೀತಿಯಾಗಿರುತ್ತೆ, ಒಬ್ಬೊಬ್ಬರು ಬಾಡಿ ಕೂಡ ಒಂದೊಂದು ರೀತಿಯಲ್ಲಿರುತ್ತೆ. ಸೊ ಈ ಹಾರ್ಮೋನ್ಸ್ ಪ್ರಾಬ್ಲಮನ್ನು ಎಂಥವರಲ್ಲಿ ಹೆಚ್ಚಾಗಿ ನೋಡ್ತೀವಿ ನಾವು? ಹಾರ್ಮೋನ್ಸ್ ಅಲ್ವಾ, ಪ್ರಾಬ್ಲಮ್ಸ್ ನಿಮಗೆ ಯಾವ ಏಜಲ್ಲೂ ಕೂಡ ಬರ್ಬೋದು. ಸೊ 12-13 ಏಜಿಂದ ಆಗ್ಬೋದು, ಅಥವಾ 30s ನೋಡ್ತೇವೆ, ಅಥವಾ ಕೆಲವೊಬ್ಬರಿಗೆ 60s ಕೂಡ ಹಾರ್ಮೋನಲ್ ವೇರಿಯೇಷನ್ಸ್ ಆಗ್ತಾ ಬರುತ್ತೆ. ಸೊ ಅದಕ್ಕಾಗಿ ನಾವು ನಾರ್ಮಲ್ ಫಿಸಿಯಾಲಜಿಕಲ್ ಹಾರ್ಮೋನ್ಸ್ ಅಂತ ಹೇಳ್ತೇವೆ. ಸೊ ನಾರ್ಮಲ್ ಫಿಸಿಯಾಲಜಿಕಲ್ ಫಂಕ್ಷನ್ಸ್ ಯಾವಾಗ ಡಿಸ್ಟರ್ಬ್ ಆಗೋದು, ಡಿಸ್ಟರ್ಬ್ ಅನ್ನೋದಕ್ಕಿಂತಲೂ ಫಿಸಿಯಾಲಜಿಕಲ್ ಚೇಂಜಸ್ ಫ್ಲಕ್ಚುಯೇಷನ್ ಯಾವಾಗುತ್ತೆ ಅಂದರೆ ಮೇನ್ಲಿ ಫೋರ್ ಸ್ಟೇಜಸ್ ಇರುತ್ತೆ. ಸೊ ಫಸ್ಟ್ ನಿಮಗೆ ಮೆನಾರ್ಕ್ ಅಂತ ನಾನು ಹೇಳ್ತೇನೆ, ಅಂದರೆ 12-13 ಏಜಿಗೆ 14 ಏಜಿಗೆ ಸೊ ಒಂದು ಫೀಮೇಲ್ ಪೀರಿಯಡ್ ಸ್ಟಾರ್ಟ್ ಆಗ್ತಾ ಬರುತ್ತೆ, ಅಂದರೆ ಮುಟ್ಟು ಸ್ಟಾರ್ಟ್ ಆಗ್ತಾ ಬರುತ್ತೆ. ಮೇಲ್ಸಲ್ಲೂ ಕೂಡ ಹಾಗೇ. ಸೊ ಗಂಡು ಮಕ್ಕಳಲ್ಲೂ ಕೂಡ 12-12 ಆಗಲಿ ಅಥವಾ 14-15 ಏಜಲ್ಲಾಗಿರಬಹುದು, ಈ ಏಜ್ ಪೀರಿಯಡಲ್ಲಿ ಇವರಿಗೆ ಆ್ಯಂಡ್ರೋಜನ್ಸ್ ಅಂತ ನಾವು ಹೇಳ್ತೇವೆ, ಅಂದರೆ ಸೆಕ್ಷುವಲ್ ಕ್ಯಾರೆಕ್ಟರ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಇದನ್ನು ನಾವು ಮೆನಾರ್ಕ್ ಅಂತ ಹೇಳ್ತೇವೆ ಅಥವಾ ಪ್ಯೂಬರ್ಟಲ್ ಏಜ್ ಅಂತ ಹೇಳ್ತೇವೆ. ಫೀಮೇಲ್ಸಲ್ಲಿ ಹೇಳಬೇಕಾದ್ರೆ ಮೆನಾರ್ಕಲ್ ಏಜ್ ಅಂತ ಹೇಳ್ತೇವೆ. ಮೇನ್ಸಲ್ಲೂ ಕೂಡ ಅಂದರೆ ಗಂಡು ಮಕ್ಕಳಲ್ಲೂ ಕೂಡ ಹಾರ್ಮೋನಲ್ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಹಾರ್ಮೋನಲ್ ಕಂಪ್ಲೇಂಟ್ಸ್ ಅಂದಿದ ತಕ್ಷಣ ಅಲ್ವಾ ಸುಮಾರು ಜನಕ್ಕೆ ತಲೆಯಲ್ಲಿ ಇರುತ್ತೆ ಫೀಮೇಲ್ಸ್ ಮಾತ್ರನೇ ಹಾರ್ಮೋನ್ ಪ್ರಾಬ್ಲಮ್ ಆಗುತ್ತೆ, ಫೀಮೇಲ್ಸಿಗೆ ಮಾತ್ರನೇ ಆಗೋದು ಅಂತ ಅಂದ್ಕೊಳ್ತಾರೆ. ಬಟ್ ಫೀಮೇಲ್ ಲೈಫಲ್ಲಿ ಸುಮಾರು ಫ್ಲಕ್ಚುಯೇಷನ್ಸ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಫೀಮೇಲ್ಸಲ್ಲಿ ನಾವು ಜಾಸ್ತಿ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ ನೋಡ್ತೇವೆ. ಸೊ ಇದರ ಅರ್ಥ ನಿಮಗೆ ಮೇಲ್ಸಲ್ಲೂ ಕೂಡ ಗಂಡು ಮಕ್ಕಳಲ್ಲೂ ಕೂಡ ನಿಮಗೆ ಹಾರ್ಮೋನ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಈ ಈ ಏಜ್ ಏನಿದೆ 12-14 ಏಜ್ 16 ಏನಿದೆ ಇದನ್ನು ನಾವು ಪ್ಯೂಬರ್ಟಲ್ ಏಜ್ ಅಂತ ಹೇಳ್ತೇವೆ. ಇಲ್ಲೂ ಕೂಡ ಸುಮಾರು ಹಾರ್ಮೋನ್ ಫ್ಲಕ್ಚುಯೇಷನ್ಸ್ ಆಗ್ತಾ ಬರುತ್ತೆ, ಬಿಕಾಸ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಈಗ ಮೇಲ್ಸಲ್ಲೂ ಕೂಡ ತೊಗೊಳ್ಬೋದು, ಹೇರ್ ಗ್ರೋತ್ ಆಗೋದಾಗಲಿ, ಮುಖದ ಮೇಲಾಗಿರಬಹುದು ಅಥವಾ ಗ್ರಾಯಿನ್ ರೀಜನಲ್ ಆಗಿರಬಹುದು. ಸೊ ಈ ಹೇರ್ ಚಸ್ಟ್ ಸ್ಟಾರ್ಟ್ ಆಗ್ಬೋದು ಅಥವಾ ವಾಯ್ಸಲ್ಲಿ ಹೋರ್ಸ್ನೆಸ್ ಸ್ಟಾರ್ಟ್ ಆಗುತ್ತೆ, ಮಸ್ಕ್ಯುಲೈನ್ ಬಾಡಿ ಆಗುತ್ತೆ, ಇದನ್ನೆಲ್ಲ ನಾವು ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತೇವೆ. ಫೀಮೇಲ್ಸಲ್ಲೂ ಕೂಡ ಈ ಪೀರಿಯಡ್ ಸ್ಟಾರ್ಟ್ ಆಗ್ತಾ ಬರುತ್ತೆ, ಸೊ ಪ್ಯೂಬರ್ಟಲ್ ಏಜ್ ಅಂತ ಹೇಳ್ತೇವೆ. ಸೊ ಈ ಟೈಮಲ್ಲಿ ಸುಮಾರು ಹಾರ್ಮೋನ್ಸ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ, ಯಾಕಂದರೆ ಬಾಡಿ ಡೆವಲಪ್ಮೆಂಟಿಗೆ, ಗ್ರೋತಿಗೆ, ಮಲ್ಟಿಪ್ಲಿಕೇಷನ್ಗೆ ಈ ಎಲ್ಲ ಹಾರ್ಮೋನ್ಸ್ ಬೇಕು. ಅದೇ ರೀತಿ ಮತ್ತೆ ಮದುವೆ ಆಗಿತ್ತು ನೆಕ್ಸ್ಟ್, ಸೊ ಈಗ ಫೀಮೇಲ್ಸಿಗೆ ಒಂದು 24-25 ಏಜಿಗೆ ಮದುವೆ ಆಗಿದೆ, ಅದಾದ ನಂತರನೂ ಕೂಡ ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಸೇರೋದ್ರಿಂದ ಕೂಡ ಸುಮಾರು ಹಾರ್ಮೋನ್ ಫ್ಲಕ್ಚುಯೇಷನ್ ಅಗೇನ್ ಆಗುತ್ತೆ. ಇದನ್ನು ನಾವು ಹಾರ್ಮೋನ್ ಡಿಸ್ಟರ್ಬೆನ್ಸ್ ಅಥವಾ ಕಾಯಿಲೆ ಅಂತ ಹೇಳೋದಿಲ್ಲ, ಇದು ನಾರ್ಮಲ್ ಫಿಸಿಯಾಲಜಿ. ಸೊ ಈ ಟೈಮಲ್ಲಿ ನಾರ್ಮಲಿ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಹಾಗೆ ಫೀಮೇಲ್ ಯಾವಾಗ 30s 35 ಹೋಗುತ್ತೆ, ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರಬಹುದು ಅಥವಾ ಪ್ರೆಗ್ನೆನ್ಸಿ ನಂತರ ಡೆಲಿವರಿ ಲ್ಯಾಕ್ಟೇಷನ್ ಅಂತ ನಾವು ಹೇಳ್ತೇವೆ, ಸೊ ಎದೆ ಹಾಲು ಕುಡಿಸೋದಾಗಲಿ, ಈ ಟೈಮಲ್ಲೂ ಕೂಡ ಫೀಮೇಲ್ಸಲ್ಲಿ ತುಂಬ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಯಾಕಂದರೆ ಬ್ರೆಸ್ಟ್ ಫೀಡಿಂಗಿಗೆ ಹಾರ್ಮೋನ್ ಬೇರೆ ಇರುತ್ತೆ, ಪೀರಿಯಡ್ಸ್ ಆಗೋದಕ್ಕೆ ಬೇರೆ ಹಾರ್ಮೋನ್ ಇರುತ್ತೆ. ಸೊ ಅದಕ್ಕಾಗಿ ಈಗ ಫೀಮೇಲ್ಸ್ ಯಾರೇ ಈಗ ಬ್ಲೀಡಿಂಗ್ ಸ್ಟಾಪ್ ಆಗಿದೆ, ಸೊ ಮುಟ್ಟಾಗ್ತಿಲ್ಲ ಈ ಮಂತಲ್ಲಿ ಅಂದರೆ ನಾವು ಪ್ರೆಗ್ನೆನ್ಸಿ ಚಾನ್ಸಸ್ ನೋಡ್ತೇವೆ ಮದುವೆ ಆಗಿರೋ ಫೀಮೇಲ್ಸಲ್ಲಿ, ಅಂದರೆ ಮುಟ್ಟು ನಿಂತಿದೆ ಅಂತಂದರೆ ಅದರ ಅರ್ಥ ಪ್ರೆಗ್ನೆನ್ಸಿ ಬಂದಿದೆ ಅಂತ ನಾವು ನೋಡ್ತೇವೆ. ಯಾಕಂದರೆ ಪ್ರೆಗ್ನೆನ್ಸಿಗೆ ಹಾರ್ಮೋನ್ ಬೇರೆ ಬೇಕಾಗುತ್ತೆ, ಲ್ಯಾಕ್ಟೇಷನಿಗೆ, ಸೊ ಬ್ರೆಸ್ಟ್ ಫೀಡಿಂಗ್ ಮೇಲೆ ಇದ್ದಾಗ ಬೇರೆ ಹಾರ್ಮೋನ್ಸ್ ಇರುತ್ತೆ, ಮುಟ್ಟಾಗಬೇಕಾದಾಗ ಬೇರೆ ಹಾರ್ಮೋನ್ಸ್ ಇರುತ್ತೆ. ಇದೆಲ್ಲ ಅಲ್ವಾ ನಿಮಗೆ ಫ್ಲಕ್ಚುಯೇಷನ್ ಏನಾಗೋದು ಈವನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಡೆಲಿವರಿ, ಲ್ಯಾಕ್ಟೇಷನ್ ಟೈಮಲ್ಲಿ ಆಗುತ್ತೆ. ಸೊ ಅದೇ ರೀತಿ ಆಫ್ಟರ್ 45-50, ಸೊ ನಾವಿದೇನೇನು ಹೇಳ್ತೇವೆ ಮೆನೋಪಾಸಲ್ ಏಜ್ ಅಂತ ಹೇಳ್ತೇವೆ, ಅಂದರೆ ಮುಟ್ಟು ಸ್ಟಾಪ್ ಆಗುವ ಟೈಮಲ್ಲಿ, ಸೊ ಇದನ್ನು ನಾವು ಮೆನೋಪಾಸಲ್ ಏಜ್ ಅಂತೇವೆ. ಸೊ ಪೀರಿಯಡ್ ಸ್ಟಾಪ್ ಆಗ್ತಾ ಬರುತ್ತೆ, ಸೊ ಅವಾಗೂ ಕೂಡ ಬಾಡಿನಲ್ಲಿ ಹಲವಾರು ಹಾರ್ಮೋನಲ್ ಚೇಂಜಸ್ ಆಗ್ತಾ ಬರುತ್ತೆ, ಸೊ ಅದರ ರಿಲೇಟೆಡ್ ಸಿಂಪ್ಟಮ್ಸು ಕೂಡ ಬರುತ್ತೆ. ಕೆಲವೊಬ್ಬರಿಗೆ ಇದನ್ನು ನಾವು ನಾರ್ಮಲ್ ಫಿಸಿಯಾಲಜಿ ಅಂತ ಹೇಳ್ತೇವೆ, ವೆಯ್ಟ್ ಗೇನ್ ಆಗ್ಬೋದು, ಸ್ಕಿನ್ ಟೆಕ್ಸ್ಚರಲ್ ಪ್ರಾಬ್ಲಮ್ ಬರ್ಬೋದು, ಇದನ್ನು ನಾವು ನಾರ್ಮಲ್ ಫಿಸಿಯಾಲಜಿ ಅಂತ ಹೇಳ್ತೇವೆ. ಒಂದು 6 months ಆಗಿದ್ಮೇಲೆ, 1 year ಆಗಿದ್ಮೇಲೆ ನಾರ್ಮಲಿ ತಾನಾಗೇ ನಾರ್ಮಲಿಗೆ ಟರ್ನ್ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಹಾಗೆ ಉಳ್ಕೊಳ್ಳುತ್ತೆ, ಆವಾಗ ನಾವು ಡಿಸೀಸಸ್ ಅನ್ನು ನೋಡ್ತಾ ಬರ್ತೇವೆ.
ಓಕೆ, ವೀಕ್ಷಕರೇ ನೋಡ್ತಿದ್ದೀರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಾರ್ವತಿಯವರು ಹಾರ್ಮೋನ್ಸಲ್ಲಿ ಇಷ್ಟೆಲ್ಲ ಸಮಸ್ಯೆಗಳನ್ನು ನೋಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಹಾರ್ಮೋನ್ಸ್ ಅನ್ನೋದು 12 ವರ್ಷದಿಂದ ಅಥವಾ 14 ವರ್ಷದಿಂದ ಪ್ರಾರಂಭವಾದರೂ ಕೂಡ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಾದ ಹಾರ್ಮೋನ್ಸ್ ಪ್ರಾಬ್ಲಮನ್ನು ನೋಡಬಹುದು ಅಂತ ಹೇಳಿದರು. ಹಾಗೆ ನೀವೇನಾದರೂ ಇಂತಹ ಯಾವುದಾದ್ರೂ ಹಾರ್ಮೋನ್ಸ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದರೆ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡ್ಬೋದು, ಅಥವಾ ಯಾವುದಾದ್ರೂ ಪ್ರಶ್ನೆಗೆ ಉತ್ತರವನ್ನು ಕೇಳಬೇಕು ಅಂದ್ಕೊಂಡಿದ್ದಲ್ಲೂ ಕೂಡ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ದಯವಿಟ್ಟು ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಡಿಸ್ಟರ್ಬೆನ್ಸ್ ಇಲ್ದಿರುವಂಥ ಪ್ಲೇಸ್ನಲ್ಲಿ ಬಂದು ಮಾತನಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ, ನಮ್ಮ ಮೊದಲನೇ ಕಾಲರ್ ರೆಡಿಯಾಗಿದ್ದಾರೆ, ಮಾತಾಡೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮಾ, ತಮ್ಮ ಹೆಸರು? ನಮಸ್ತೆ, ಸುಜಾತಾ ಅಂತ ಹೇಳ್ಬಿಟ್ಟು. ಸುಜಾತಾ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಬೇಕು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ ಸುಜಾತಾ ಅವರೇ, ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಾರ್ವತಿ ಅವರು ಹಾರ್ಮೋನ್ಸ್ ಪ್ರಾಬ್ಲಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ, ಪ್ರಶ್ನೆಯನ್ನ ಕೇಳಿ ಮಾ. ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ, ಹೇಳಿ ಸುಜಾತಾ, ಹೇಳಿ ಅಮ್ಮ. ಮೇಡಮ್, ಇದು ನಮ್ಮ ಸಿಸ್ಟರ್ ಪಿಗ್ಮೆಂಟೇಶನ್ ಆಗಿದೆ ಮೇಡಮ್, ಅವರು ಕನ್ಸಿಗಿದ್ದಾರೆ, 1.5 ತಿಂಗಳು ಆಗಿದೆ. ಓಕೆ, ಅದಕ್ಕೆ ಅವ್ರು ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೋಬಹುದಾ? ತಗೊಳ್ಬೋದಮ್ಮ, ಏನು ಪ್ರಾಬ್ಲಮ್ ಇಲ್ಲಮ್ಮ, ಏನು ಪ್ರಾಬ್ಲಮ್ ಇರೋದಿಲ್ಲ. ಪ್ರೆಗ್ನೆನ್ಸಿನಲ್ಲಿ ಪೋಸ್ಟ್ ಡೆಲಿವರಿ ಆಗಿರಬಹುದು, ಯಾವುದೇ ಟೈಮಲ್ಲೂ ಕೂಡ ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೊಳ್ಳಿಕ್ಕೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಪ್ರೆಗ್ನೆನ್ಸಿ ಏನಿದೆ ನೋಡಿ, ನಾರ್ಮಲ್ ಕಂಡೀಷನ್ ಅದು. ಸೊ ಪ್ರೆಗ್ನೆನ್ಸಿಗೆ ಏನು ಹಾರ್ಮೋನ್ ಬೇಕಾಗುತ್ತೆ ಆ ಹಾರ್ಮೋನ್ ರಿಲೀಸ್ ಆಗೇ ಆಗುತ್ತೆ. ಹೋಮಿಯೋಪತಿ ಮೆಡಿಸಿನಿಂದ ನಾವು ಓನ್ಲಿ ಸ್ಟಿಮ್ಯುಲೇಷನ್ ಕೊಡ್ತೇವೆ. ಸೊ ಚರ್ಮಕ್ಕೆ ಹಚ್ಚೋದ್ರಿಂದ ಪಿಗ್ಮೆಂಟೇಷನ್ ಹೋಗೋದಿಲ್ಲ ಅಮ್ಮ. ಸೊ ಪಿಗ್ಮೆಂಟೇಷನ್ ಬರೋದು ಇಂಟರ್ನಲ್ ಹಾರ್ಮೋನ್ಸಿಂದಾನೇ. ಸೊ ಮೆಲಾನಿನ್ ಪಿಗ್ಮೆಂಟೇಷನ್ ಜಾಸ್ತಿ ಆಗ್ತಾ ಬಂದರೆ ಈ ಥರದ ಬ್ಲ್ಯಾಕ್ ಸ್ಪಾಟ್ಸ್ ಬರೋದು, ಅಥವಾ ಬ್ಲ್ಯಾಕ್ ಸರ್ಕಲ್ಸ್ ಬರುತ್ತೆ. ಆ ಪಿಗ್ಮೆಂಟೇಷನ್ ವೈಟ್ ಸ್ಪಾಟೇ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಸ್ಪಾಟ್ಸ್ ಆಗಿರ್ಬೋದು, ಎರಡೂ ಕೂಡ ಹಾರ್ಮೋನ್ ರಿಲೇಟೆಡ್ ಇರುತ್ತೆ. ಸೊ ಹಾರ್ಮೋನ್ ಸರಿ ಮಾಡೋದಕ್ಕೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿನಲ್ಲಿ ತೊಗೊಂಡ್ರೂ ಏನೂ ಕೂಡ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಮಗು ಬೆಳವಣಿಗೆಗೂ ಕೂಡ ಏನೂ ಎಫೆಕ್ಟ್ ಆಗೋದಿಲ್ಲ. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಆ್ಯಂಡ್ ಪಿಗ್ಮೆಂಟೇಷನ್ ಇದೆ ಅಂತ ಹೇಳಿದ್ರು, ಈವನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಪಿಗ್ಮೆಂಟೇಷನ್ ಇದ್ದಾಗ ಟ್ರೀಟ್ಮೆಂಟನ್ನು ತೊಗೊಂಡ್ರೆ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ರು ಡಾಕ್ಟರ್ ಪಾರ್ವತಿ ಮ್ಯಾಮ್ ಅವರು. ಸೊ ತಡ ಮಾಡೋದಕ್ಕೆ ಹೋಗಬೇಡಿ, ಆದಷ್ಟು ಬೇಗ ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟನ್ನು ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮ್ಯಾಮ್, ಈಗ ಕಾರಣಗಳ ಬಗ್ಗೆ ತಿಳಿಸ್ತಾ ಇದ್ರಿ, ಎಂಥವರಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದು. ಆ್ಯಂಡ್ ಈಗ ಹಾರ್ಮೋನ್ಸ್ ಅಂತ ತೊಗೊಂಡ್ರೆ ನೀವು ಹೇಳಿದಾಗ ಇದು ಒಂದು 12 ಇಯರ್ಸ್ಗೆ ಸ್ಟಾರ್ಟ್ ಆದರೆ ಅಪ್ ಟು 60 ಇಯರ್ಸ್ 65 ಇಯರ್ಸಲ್ಲೂ ನಾವು ಹಾರ್ಮೋನ್ಸಲ್ಲಿ ಇನ್ಬ್ಯಾಲೆನ್ಸ್ ಆಗೋದನ್ನು ನೋಡ್ತೀವಿ ಅಂತ ಹೇಳಿದ್ರಿ. ಅಂದರೆ ಇಟ್ ಮೀನ್ಸ್ ಏನಾದರೂ ಒಂದು ಸಿಮ್ಟಮ್ಸ್ ಗೊತ್ತಾಗುತ್ತಾ ನಮಗೆ, ಹಾರ್ಮೋನ್ಸ್ ಪ್ರಾಬ್ಲಮ್ ನನಗೆ ಸ್ಟಾರ್ಟ್ ಆಗ್ತಿದೆ, ಇದರಿಂದ ಏನಾದರೂ ತೊಂದರೆ ಆಗಬಹುದು, ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದು ಯಾವ ಮೂಮೆಂಟಲ್ಲಿ ಗೊತ್ತಾಗುತ್ತೆ? ಇನಿಷಿಯಲಿ ಅಲ್ವಾ, ಕೆಲವೊಬ್ಬರಿಗೆ ಹಾರ್ಮೋನಲ್ ಫ್ಲಕ್ಚುಯೇಷನ್ ಆಗಿದೆ ಅಂದಾಗೂ ಕೂಡ ಯಾವ ಹಾರ್ಮೋನ್ ಎಫೆಕ್ಟ್ ಆಗಿದೆ ಅದು ಕೂಡ ತುಂಬ ಇಂಪಾರ್ಟೆಂಟ್. ಈಗ ಕೆಲವೊಬ್ಬರಿಗೆ ಮ್ಯಾಕ್ಸಿಮಮ್, ನಾವು ಸ್ಟಡೀಸಲ್ಲಿ ನೋಡ್ತೇವೆ ಅಥವಾ ಕ್ಲಿನಿಕ್ಸಲ್ಲೂ ಕೂಡ ನಾವೇನು ನೋಡ್ತೇವೆ, ಮ್ಯಾಕ್ಸಿಮಮ್ ಹಾರ್ಮೋನ್ ಡಿಸ್ಟರ್ಬೆನ್ಸ್ ಆಗ್ತಾ ಇರೋದು ಸೆಕ್ಸ್ ಹಾರ್ಮೋನ್ಸ್ ಅಂತ ನಾವು ಹೇಳ್ತೇವೆ, ಅಂದರೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಫಿಮೇಲ್ಸಲ್ಲಿ, ಮೇಲ್ಸಲ್ಲಿ ಟೆಸ್ಟೋಸ್ಟಿರೋನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ವೆರಿ ಕಾಮನ್ ಹಾರ್ಮೋನ್ ಅಂತಂದರೆ ಥೈರಾಯ್ಡ್ ಹಾರ್ಮೋನ್. ಸೊ ವೆರಿ ಕಾಮನ್ ಆಗಿ ಪ್ರತಿಯೊಬ್ಬರೂ ಕೂಡ ಪಿಗ್ಮೆಂಟೇಷನ್ ಬಂದಿದೆ ಅಂದಿದ ತಕ್ಷಣ ಥೈರಾಯ್ಡ್ ಹಾರ್ಮೋನ್ ಚೆಕ್ ಮಾಡ್ತಾರೆ, ಅಥವಾ ವೆಯ್ಟಲ್ಲಿ ಫ್ಲಕ್ಚುಯೇಷನ್ ಆಗ್ತಿದ್ದಂಗೆ ಥೈರಾಯ್ಡ್ ಹಾರ್ಮೋನ್ ಚೆಕ್ ಮಾಡ್ತಾರೆ. ಬಿಕಾಸ್ ಥೈರಾಯ್ಡ್ ಡಿಸಾರ್ಡರ್ಸ್ ಅಲ್ವಾ ಅಷ್ಟು ಕಾಮನ್ ಆಗಿ ಈ ಡಿಸೀಸಸ್ ನಾವು ನೋಡ್ತಾ ಇದ್ದೀವಿ ಲಾಸ್ಟ್ 10 to 15 ಇಯರ್ಸಿಂದ. ಸೊ ಇದಕ್ಕೆ ಅಲ್ವಾ ಅಗೇನ್ ನೀವು ಬಾಡಿನಲ್ಲಿ ಚೇಂಜಸ್ ಹೇಗೆ ಗೊತ್ತಾಗುತ್ತೆ, ಒಂದು ನಿಮ್ಮದು ವೆಯ್ಟಲ್ಲಿ. ಸೊ ಇನಿಷಿಯಲ್ ಫಸ್ಟ್ ಸಿಂಪ್ಟಮ್ ಬರೋದೇ ನಿಮ್ಮದು ವೆಯ್ಟ್ ಕಂಡೀಷನ್. ಸೊ ಸಡನ್ ಆಗಿ ನೀವು 2-3 ಕೆಜಿ ಜಾಸ್ತಿ ಆಗ್ತಾ ಇದ್ದೀರಾ ಇನ್ನ ಮಂತ್, ಸೊ ಮಂತಲ್ಲಿ 2-3 ಕೆಜಿ ಜಾಸ್ತಿ ಆಗ್ತಾ ಇದ್ದರೆ ಅಥವಾ 2-3 ಕೆಜಿ ಕಡಿಮೆ ಆಗ್ತಾ ಇದ್ದರೆ ಇದು ನಾವು ಡಿಸೀಸ್ ಆಸ್ಪೆಕ್ಟ್ ಅಂತ ಹೇಳ್ತೇವೆ. ಸೊ ನಾರ್ಮಲಿ ಈಗ ಜಿಮ್ ವರ್ಕೌಟ್ಸ್ ಎಲ್ಲ ಮಾಡ್ತಿರ್ತಾರೆ, ಏರೋಬಿಕ್ಸ್ ಹೋಗ್ತಿರ್ತಾರೆ, ಸೊ ಸಡನ್ ವೆಯ್ಟ್ ಲಾಸ್ ಆದರೂ ಕೂಡ 1.5 to 2 ಕೆಜಿಸ್ ಮಾತ್ರನೇ ಆಗುತ್ತೆ, ಮೋರ್ ದೆನ್ 2 ಕೆಜಿಸ್ ಆಗೋದಿಲ್ಲ. ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೂ ಕೂಡ ಮೋರ್ ದೆನ್ 2 ಕೆಜಿಸ್ ಆಗ್ತಾ ಇದೆ ಇನ್ನ ಮಂತ್ ಅಂದರೆ ಅದು ನಿಮಗೆ ಡಿಸೀಸ್ ಲಕ್ಷಣನೇ ಅಂತ ಹೇಳ್ಬೋದು, ಅದರಿಂದ ಕಾಯಿಲೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ವರ್ಕೌಟ್ಸು ಏನು ಮಾಡ್ತೀರಾ, ಫಿಸಿಕಲ್ ಫಿಟ್ನೆಸ್ಸಿಗೆ ಏನು ಮೇಂಟೈನ್ ಮಾಡ್ತೀರಾ, ಮಂತ್ಲಿ 1 or 1.5 ಕೆಜಿ ಕಡಿಮೆ ಆಗೋ ಹಾಗೆ ಮಾಡಿದ್ರೆ ಪರವಾಗಿಲ್ಲ. ಮೋರ್ ದೆನ್ 2 to 3 ಕೆಜಿಸ್ ಕಡಿಮೆ ಆಗ್ತಿದೆ ಅಂದರೆ ಇದು ನಿಮಗೆ ಡೈರೆಕ್ಟಾಗಿ ಯಾವುದಾದ್ರೂ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದನೂ ಡಿಸೀಸಸ್ ಬರಬಹುದು. ಇನ್ನು ಆಲ್ರೆಡಿ ನಿಮಗೆ ಏನು ಮಾಡದೇನೆ 2 to 3 ಕೆಜಿಸ್ ಕಡಿಮೆ ಆಗ್ತಿದ್ದೀರಾ ಅಂತ ಅಥವಾ ಜಾಸ್ತಿ ಆಗ್ತಿದ್ದೀರಾ ಅಂದರೆ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ ಕಂಪಲ್ಸರಿ ಇರುತ್ತೆ. ಖಂಡಿತ ಮ್ಯಾಮ್, ಮಾತನ್ನು ಮುಂದುವರಿಸೋಣ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಗುಡ್ ಮಾರ್ನಿಂಗ್. ಹಲೋ ನಮಸ್ತೆ ಮಾ, ಕೇಳಿಸ್ತಾ ಇದೆಯಾ? ತಮ್ಮ ಹೆಸರು? ನಮ್ಮ ಹೆಸರು ಜ್ಯೋತಿ ಅಂತ ಹೇಳಿ. ಜ್ಯೋತಿ ಅವರು, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಅಫಲ್ಪುರ್ ಮೇಡಮ್, ಗುಲ್ಬರ್ಗ ಡಿಸ್ಟ್ರಿಕ್ಟ್. ಗುಲ್ಬರ್ಗದಿಂದ ಕರೆ ಮಾಡ್ತಿದ್ದೀರಾ, ಓಕೆ. ಜ್ಯೋತಿ ಅವರೇ, ನಮ್ಮ ಹೋಮಿಯೋಪತಿ ಡಾಕ್ಟರ್ ಪಾರ್ವತಿ ಅವರಿದ್ದಾರೆ, ಮಾತಾಡಿ ಮಾ. ಓಕೆ ಮೇಡಮ್, ಕೊಡಿ ಮೇಡಮ್. ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ಕಾರ ಮಾ, ಹೇಳಿ.
ಮೇಡಮ್, 1 month ಬ್ಯಾಕ್ ಮೇಡಮ್ ಮನೆಯಲ್ಲಿ ನೈಟು ತುಂಬಾ ತಲೆ ಸುತ್ತ ಬಂದು ಬಿದ್ಬಿಟ್ಟೆ. 1 night ಫುಲ್ ಕಾನ್ಸಿಯಸ್ ಇದ್ದಿಲ್ಲ ಮೇಡಮ್. ಓಕೆ ಅಮ್ಮ. ಅದು ಡಾಕ್ಟರ್ ಹತ್ರ ತೋರಿಸ್ಕೊಂಡ್ರೆ ಥೈರಾಯ್ಡ್ ಸಮಸ್ಯೆ ಮತ್ತು ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾಟ್ಸ್ ಆಗಿದೆ ಅಂತ ಹೇಳಿದ್ದಾರೆ ಮೇಡಮ್. ಓಕೆ ಅಮ್ಮ. ಓಕೆ, ಈಗ ಏನ್ ಮಾತ್ರೆ ಮಾಡ್ತಿದ್ದೀರಮ್ಮ ಅದಕ್ಕೆ? 50 ಇದು MRI ಸ್ಟಡಿ ಮಾಡಿಸಿದಿರಲ್ಲ ಮತ್ತೆ ಬ್ರೈನ್ ಇದ್ದು ಅದರಲ್ಲಿ ಕ್ಲಾಟ್ ಇದೆ ಅಂತ ಹೇಳಿದ್ದಾರೆ. ಹೌದು ಮೇಡಮ್. ಓಕೆ ಅಮ್ಮ. ಓಕೆ, ಸೊ ಅದಕ್ಕೂ ಕೂಡ ಅಲ್ಲಮ್ಮ ಹೋಮಿಯೋಪತಿಕ್ ಮೆಡಿಸಿನ್ ಇದೆ. ಸೊ ಫಸ್ಟ್ ಆಫ್ ಆಲ್ ಹಾರ್ಮೋನ್, ಈಗ ನೀವೇನು ಹೇಳ್ತಿದ್ದೀರಾ ಥೈರಾಯ್ಡ್ ಹಾರ್ಮೋನ್ ಮತ್ತು ಬ್ರೈನಲ್ಲಿ ಕ್ಲಾಟ್ ಅಂತ ಏನು ಹೇಳ್ತಿದ್ದೀರಾ ನೋಡಿ ಅಮ್ಮ, ಎರಡರಲ್ಲೂ ಕೂಡ ಫಸ್ಟ್ ಇಂಪಾರ್ಟೆಂಟ್ ಆಗೋದು ನಿಮ್ಮ ಬ್ರೈನ್ ಸ್ಟ್ರಕ್ಚರ್. ಸೊ ಬ್ರೈನಲ್ಲಿ ಯಾವ ಥರದ ಕ್ಲಾಟ್ ಆಗಿದೆ ಅಥವಾ ಯಾವ ಪ್ಲೇಸಲ್ಲಿದೆ ಅನ್ನೋದಕ್ಕೂ ತುಂಬ ಇಂಪಾರ್ಟೆಂಟ್. ಸೊ ನೀವು MRI ರಿಪೋರ್ಟ್ಸು ಮತ್ತು ನಿಮ್ಮದು ಥೈರಾಯ್ಡ್ ರಿಪೋರ್ಟ್ಸ್ ತೊಗೊಂಡು ಒಂದ್ಸತಿ ಕ್ಲಿನಿಕ್ಕಿಗೆ ವಿಸಿಟ್ ಆದರೆ ಅಲ್ಲಮ್ಮ ನಿಮ್ಮ ಥೈರಾಯ್ಡ್ ಕಂಪ್ಲೇಂಟ್ಸ್ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಅಮ್ಮ, ಅದರಲ್ಲಿ ಏನೂ ಡೌಟ್ ಇಲ್ಲ. ಸೊ ನೀವು 50 mcg ಏನು ಹಾರ್ಮೋನ್ ಮಾತ್ರೆ ತೊಗೊಳ್ತಿದ್ದೀರಾ, ಆ ಹಾರ್ಮೋನ್ ಮಾತ್ರೆ ನಿಧಾನಕ್ಕೆ ಕಡಿಮೆ ಮಾಡಿಬಿಟ್ಟು ಸ್ಟಾಪ್ ಮಾಡ್ತೇವೆ. ಹೋಮಿಯೋಪತಿ ಮೆಡಿಸನ್ನು ಕೂಡ ನಿಮಗೆ ಲೈಫ್ ಲಾಂಗ್ ತೊಗೊಳ್ಳೋ ಅಂಥ ಅಗತ್ಯ ಇರೋದಿಲ್ಲ, ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ಬಟ್ ಬ್ರೈನ್ ಸ್ಟೆಮಲ್ಲಿ ನೀವೇನು ಹೇಳ್ತಿದ್ದೀರಾ ಕ್ಲಾಟಲ್ಲಿ, ಅದು ಒಂದು ಸತ್ತೆ ನಾವು MRI ರಿಪೋರ್ಟ್ಸ್ ನೋಡಬೇಕಾಗತ್ತೆ ಅಮ್ಮ ಯಾವ ರೀತಿ ಇದೆ ಅಂತ. ಸೊ ತಲೆ ಸುತ್ತು ಬಿದ್ದಿರೋದಕ್ಕೆ ಕಾರಣ ಅದು ಇರುತ್ತೆ. ಸೊ ಎಲ್ಲಾದರೂ ಆರ್ಟ್ರಿ ಬ್ಲಾಕೇಜಸ್ ಇತ್ತು ಅಂದರೆ ಆವಾಗ ತಲೆ ಸುತ್ತು ಬೀಳ್ತೀರಾ. ಸೊ ಅದು ಹೇಗಿದೆ ಅಂತ ನೋಡೋದಕ್ಕೆ ರಿಪೋರ್ಟ್ಸ್ ತುಂಬ ಇಂಪಾರ್ಟೆಂಟ್ ಅಮ್ಮ, ಒಂದ್ಸತಿ ನೀವು ಕ್ಲಿನಿಕ್ಕಿಗೆ ವಿಸಿಟ್ ಮಾಡಿ ಅಮ್ಮ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಆ್ಯಂಡ್ ಮ್ಯಾಮ್ ಹೇಳಿದಾಗೆ ನೀವು ಏನು ಇಲ್ಲಿವರೆಗೂ ಟೆಸ್ಟ್ಗಳನ್ನ ಮಾಡಿಸಿದ್ದೀರಾ, ರಿಪೋರ್ಟ್ಗಳನ್ನ ತೊಗೊಂಡು ಒಂದ್ಸತಿ ನಮ್ಮ ಹೋಮಿಯೋಪತಿಗೆ ಭೇಟಿ ಕೊಟ್ಟರೆ ನಿಮ್ಮ ಒಂದು ಸಮಸ್ಯೆ ಯಾವ ಹಂತದಲ್ಲಿದೆ ಅಂತ ತಿಳ್ಕೊಂಡು ಟ್ರೀಟ್ಮೆಂಟನ್ನು ತೊಗೊಳ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆ್ಯಂಡ್ ಮ್ಯಾಮ್, ಸಿಂಪ್ಟಮ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಆ್ಯಂಡ್ ಇಲ್ಲಿ ಸಿಂಪ್ಟಮ್ಸ್ ಅಂತ ಹೇಳಿದಾಗ ಈಗ ಕೆಲವೊಂದು ಹಾರ್ಮೋನ್ಸ್ ಪ್ರಾಬ್ಲಮ್ ಅನ್ನೋದಕ್ಕಿಂತ ಹಾರ್ಮೋನ್ಸ್ ಚೇಂಜ್ ಆಗೋದು ಅದು ನೇಚರಿಂದ ಬಂದಿರೋವಂಥದ್ದು, ಅದಕ್ಕೂ ಕೂಡ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದು ನ್ಯಾಚುರಲ್ ಆಗಿ ಬರೋವಂಥದ್ದು. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮಾ, ತಮ್ಮ ಹೆಸರು? ನನ್ನ ಹೆಸರು ಅನಿತಾ ಅಂತ. ಅನಿತಾ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡದಿಂದ ಮಾತಾಡ್ತಾ ಇದ್ದೀನಿ. ಓಕೆ ಅನಿತಾ ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆಯನ್ನ ಕೇಳಿ ಮಾ. ಮೇಡಮ್, ಮುಟ್ಟಿನ ಸಮಸ್ಯೆ ಇದೆ ನನಗೆ. ಹೇಳಿ ಅಮ್ಮ, ಏನಾಗುತ್ತೆ? ಅಂದ್ರೆ ತಿಂಗಳಿಗೆ 2 ದಿನ ಮುಟ್ಟಾಗುತ್ತೆ, ಜಾಸ್ತಿ ಆಗೋದೇ ಇಲ್ಲ. ಓಕೆ ಅಮ್ಮ, ನಿಮ್ದು ವಯಸ್ಸಮ್ಮ? ಏನ್ ಮ್ಯಾಮ್? ವಯಸ್ಸು ಅಮ್ಮ, ಏಜ್ ಎಷ್ಟಿದೆ ನಿಮ್ದು? ವಯಸ್ಸು 38 ಮ್ಯಾಮ್. ಓಕೆ ಅಮ್ಮ, ಯಾವಾಗಿಂದ ಈ ತರ ಕಾಣಿಸ್ತಾ ಇದೆ? ಈಗ 3 month ಇಂದ ಸ್ಟಾರ್ಟ್ ಆಗಿದೆ. ಓಕೆ ಅಮ್ಮ, ಬೇರೆ ಏನಾದರೂ ಸ್ಕ್ಯಾನಿಂಗ್ ಮಾಡಿಸಿದ್ರ ಅಮ್ಮ, ಅಂದ್ರೆ ಗರ್ಭಕೋಶದ ಸ್ಕ್ಯಾನಿಂಗ್ ಆಗಲಿ? ಸ್ಕ್ಯಾನ್ ಮಾಡಂತ ಹೇಳಿದ್ದಾರೆ, ಟ್ಯಾಬ್ಲೆಟ್ಸ್ ಟಾನಿಕ್ ಕೊಟ್ಟಿದ್ರು. ಓಕೆ ಅಮ್ಮ. ಓಕೆ, 2 month ತಗೊಂಡೆ, ಆದ್ರೆ ಏನು ಪ್ರಯೋಜನ ಆಗಿಲ್ಲ ಅದು. ಓಕೆ ಅಮ್ಮ, ನೀವು ಎರಡು ತಿಂಗಳು ಎರಡು ಸ್ಕ್ಯಾನ್ ಮಾಡೋಣ ಅಂತ ಹೇಳಿದ್ದಾರೆ. ಹಾ ಅಮ್ಮ. ಸೊ ನಾನು ಮಾಡ್ಸಿಲ್ಲ, ಮಾಡಿಸ್ಬೇಕು. ಮತ್ತೆ ಇದ್ರದ್ದು ವೇಟ್ 61 ಇದ್ದೀರಂದು. ಓಕೆ, ವೇಟಿನ ಏನ್ ಸಮಸ್ಯೆ ಇದೆ ಅಂತ ತಿಳ್ಕೋಬೇಕಾಗಿತ್ತು. ಇಲ್ಲಮ್ಮ, ಈಗ ನೀವು ಮುಟ್ಟು ನಾರ್ಮಲಿ ಅಲ್ಲಮ್ಮ, 3 days ಇಲ್ಲ 5 days ಆಗಬೇಕು. ಸೊ ಮುಟ್ಟಲ್ಲಮ್ಮ, ನಿಮ್ಮ ಬ್ಲೀಡಿಂಗ್ 3 ದಿವಸದಿಂದ 5 ದಿವಸ ನಾರ್ಮಲಿ ಆಗಬೇಕು. ಸೊ 2 ದಿವಸ ಆಗ್ತಿದೆ, ಕಡಿಮೆ ಆಗ್ತಿದೆ ಬ್ಲೀಡಿಂಗ್ ಅಂತಂದರೆ ಯಾವುದಾದ್ರೂ ಕಾರಣ ಇರುತ್ತೆ ಅಮ್ಮ. ಹಾರ್ಮೋನ್ ಈಸ್ಟ್ರೋಜನ್ ಕಡಿಮೆ ಬೀಳ್ತಾ ಇದೆ. ಸೊ ಅದು ನಿಮ್ಮ ಗರ್ಭಕೋಶದಲ್ಲಿ ಏನಾದರೂ ಗಡ್ಡೆ ಇದ್ದರೆ ಅಥವಾ ಅಂಡಾಶಯನಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆ ಇದ್ದರೂ ಕೂಡ ಈ ಥರ ನಿಮಗೆ ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ನೀವು ಸ್ಕ್ಯಾನಿಂಗ್ ಕಂಪಲ್ಸರಿ ಮಾಡಿಸಿ, ಅದರೊಟ್ಟಿಗೆ ನೀವು ಥೈರಾಯ್ಡ್ ಏನು ರಿಪೋರ್ಟ್ ಮಾಡ್ತಿದ್ದೀರಾ, ಥೈರಾಯ್ಡ್ ಟೆಸ್ಟು ಮಾಡಿಸಿ ಪರವಾಗಿಲ್ಲ. ಬಟ್ ಯಾವ ಹಾರ್ಮೋನ್ಸ್ ಪ್ರಾಬ್ಲಮ್ ಇದೆ ನೋಡಿ ಅಮ್ಮ, ಹಾರ್ಮೋನಿಂದನೇ ಈ ಥರ ಬ್ಲೀಡಿಂಗ್ ಕಡಿಮೆ ಆಗ್ತಿರೋದು. ನೀವೀಗ ಟಾನಿಕ್ ತೊಗೊಳ್ತಿದ್ದೀನಿ ಅಂತ ಹೇಳ್ತಿದ್ದೀರಾ. ಸೊ ಟಾನಿಕ್ ಅಲ್ವಾ, ನಿಮ್ಮ ಬ್ಲಡ್ ಇಂಪ್ರೂವ್ಮೆಂಟ್ ಆಗೋದು ಕೊಟ್ಟಿರ್ತಾರೆ. ಮ್ಯಾಕ್ಸಿಮಮ್ ಟಾನಿಕ್ಸ್ ಏನಿರುತ್ತೆ ನಿಮಗೆ, ಹೆಮೋಗ್ಲೋಬಿನ್ ಕಡಿಮೆ ಇದ್ದರೆ, ಐರನ್ ಅಂಶ ನಿಮ್ಮ ಬಾಡಿನಲ್ಲಿ ಕಡಿಮೆ ಇತ್ತು ಅಂತಂದರೆ ಆ ಟಾನಿಕ್ಸ್ ಕೊಟ್ಟಿರ್ತಾರೆ. ತೊಗೊಂಡಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ತೋರಿಸುತ್ತೆ, ಮತ್ತೆ ಪುನಃ ನೀವು ಸೇಮ್ ಇದೇ ರೀತಿಯೇ ಇರುತ್ತೆ, 2-3 ದಿವಸ ಬ್ಲೀಡಿಂಗ್ ಮಾತ್ರ ಕಾಣಿಸ್ಕೊಳ್ಳೋದು. ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬನ್ನಿ ಅಮ್ಮ, ಇದಕ್ಕೆ ನೀವು ಸ್ಕ್ಯಾನಿಂಗ್ ಫಸ್ಟ್ ಅಗತ್ಯ ಇರುತ್ತೆ. ಸ್ಕ್ಯಾನಿಂಗ್ ಮಾಡಿಸಿ ಅಮ್ಮ ಫಸ್ಟ್, ಆ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಒಂದ್ಸತಿ ಹೋಮಿಯೋಪತಿ ಕ್ಲಿನಿಕ್ ವಿಸಿಟ್ ಮಾಡಿ ಅಮ್ಮ, ನಿಮಗೆ ಯಾವ ಕಾರಣಕ್ಕೆ ಆಗ್ತಿದೆ ಅಂತಲೂ ಕ್ಲಿಯರ್ ತೋರಿಸ್ಬೋದು. ಮೆಡಿಸಿನ್ ಆ ಕಾರಣ ಪ್ರತಿದಿನ ಶೂಟಿಂಗ್, ಟೆನ್ಷನ್ ಮೇಲೆ ಟೆನ್ಷನ್. ಮನೆಗೆ ಬಂದರೆ ನಿದ್ದೆ ಬರಲ್ಲ, ಆದರೆ ರಾತ್ರಿ 10 ಗಂಟೆಗೆ ಆಯುಷ್ ಟಿ ವಿಯಲ್ಲಿ ಅಮರ ಮಧುರ ಪ್ರೇಮ ಈ ಪ್ರೋಗ್ರಾಮ್ ನೋಡ್ತಾ ಹಾಗೆ ನಿದ್ದೆ ಮಾಡಿಬಿಡ್ತೀನಿ, ಜೋಗಳ ಆಡ್ದಂಗೆ ಆಗುತ್ತೆ ನನಗೆ.
ಇಲ್ಲದೆ ವೀಕ್ಷಿಸಿ ಅಮರ ಮಧುರ ಪ್ರೇಮ ಸೋಮವಾರದಿಂದ ಶುಕ್ರವಾರ ರಾತ್ರಿ 11 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ ಹೊಸ ವರ್ಷದ ಆರಂಭದಲ್ಲಿ ಹಳೆ ಕಾರ್ಯಕ್ರಮಗಳ ಮೆಲುಕು. ಆಯುಷ್ ಬೆಸ್ಟ್ ಆಫ್ ಡಬ್ ಮ್ಯಾಶ್ 2017 ಸಂಜೆ 6 ಗಂಟೆಗೆ. 2017 ಹಿಟ್ ಆದ ಸೂಪರ್ ಹಿಟ್ ಸಾಂಗ್ ಗಳು ನಿಮ್ಮ ನೆಚ್ಚಿನ ಹಿಟ್ ಲಿಸ್ಟ್ ನಲ್ಲಿ ಸಂಜೆ 6:30. ರಾಜ್ಯಾದ್ಯಂತ ನಡೆದ ಆರೋಗ್ಯದ ಕುರಿತಾದ ಸ್ಪೆಷಲ್ ಸುದ್ದಿಗಳು ಆಯುಷ್ ರೌಂಡ್ ಅಪ್ 2017 ರಾತ್ರಿ 7 ಗಂಟೆಗೆ. ಆಯುಷ್ ಟಿವಿಯಲ್ಲಿ ಪ್ರಸಾರವಾದ ಅಡುಗೆ ಕಾರ್ಯಕ್ರಮದಲ್ಲಿ ಆಯ್ದ ರೆಸಿಪಿಗಳು ಬೆಸ್ಟ್ ಆಫ್ ಕ್ವಿಕ್ ಕುಕ್ ರಾತ್ರಿ 7:30. ಹೊಸ ವರ್ಷದ ಆರಂಭವನ್ನು ನಗುವಿನೊಂದಿಗೆ ಆರಂಭ ಮಾಡಲು ಬೆಸ್ಟ್ ಆಫ್ ಕಿಲಕಿಲ 2017 ರಾತ್ರಿ 8:30. ಹೊಸ ವರ್ಷಕ್ಕೆ ಕಾಲಿಡುವ ವೇಳೆಯಲ್ಲಿ ಜನಪ್ರಿಯ ಹಳೆಯ ಹಾಡುಗಳನ್ನು ಮೆಲುಕು ಹಾಕುವ ಕಾರ್ಯಕ್ರಮ ಬ್ರೇಕ್ ಫ್ರೀ ಆಯುಷ್ ಮ್ಯೂಸಿಕ್ ರಾತ್ರಿ 9 ಗಂಟೆಗೆ. ಪ್ರಭುತ್ವ ಚಿತ್ರತಂಡದೊಂದಿಗೆ ನ್ಯೂ ಇಯರ್ ಸೆಲೆಬ್ರೇಷನ್ ನ್ಯೂ ಇಯರ್ ವಿತ್ ಪ್ರಭುತ್ವ ವೀಕ್ಷಿಸಿ ರಾತ್ರಿ 10 ಗಂಟೆಗೆ. ಸ್ಯಾಂಡಲ್ವುಡ್ ನ ಕಂಪ್ಲೀಟ್ ರಿವ್ಯೂ ಸಿನಿಮಾ ರೌಂಡ್ ಅಪ್ 2017 ನಲ್ಲಿ ರಾತ್ರಿ 11 ಗಂಟೆಗೆ. ಬಿಗ್ ಬಾಸ್ ಸೀಸನ್ 4 ವಿಜೇತ ಪ್ರಥಮ್ ನಟಿಸಿದ ದೇವ್ರಂಥ ಮನುಷ್ಯ ಚಿತ್ರತಂಡದೊಂದಿಗೆ ವಿಶೇಷ ಮಾತುಕತೆ ರಾತ್ರಿ 11:30. 2018 ಹೊಸ ವರ್ಷದ ಆರಂಭಕ್ಕೆ ಹಳೆಯ ಹಾಡುಗಳ ಸಾಥ್ ಅಮರ ಮಧುರ ಪ್ರೇಮ ಗೀತೆಗಳು ವೀಕ್ಷಿಸಿ ರಾತ್ರಿ 12 ಗಂಟೆಗೆ. ಈ ಎಲ್ಲ ಆರೋಗ್ಯಕರ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ ಮಾತ್ರ. ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ. ಗೋ ವೀಗನ್ ಸ್ಟೇ ವೀಗನ್. ವೇಗವಾಗಿ ಬೆಳೆಯುತ್ತಿರುವ ಆಧುನಿಕತೆಯಲ್ಲಿ ಪ್ರಾಣಿಗಳನ್ನು ಪೂಜಿಸುವ ಬದಲಿಗೆ ಪ್ರಾಣಿಗಳನ್ನು ಪ್ರೀತಿಸಿ, ಜೊತೆಗೆ ಪ್ರಾಣಿಗಳ ಉತ್ಪನ್ನಗಳನ್ನು ಬಳಸದಿರಿ ಅನ್ನುವುದೇ ವೀಗನಿಸಂ. ಪ್ರಾಣಿಗಳ ಮಾಂಸ ಮಾತ್ರವಲ್ಲ, ಪ್ರಾಣಿಗಳ ಯಾವುದೇ ಉತ್ಪನ್ನವನ್ನು ಬಳಸಬಾರದು, ಅದುವೇ ವೀಗನಿಸಂ. ನಿಮ್ಮೆಲ್ಲರ ನೆಚ್ಚಿನ ಮತ್ತು ಪ್ರೀತಿಯ ಹರಟೆ ಹೊಡೆಯೋ ಹರಟೆ ಕಟ್ಟೆ ಕಾರ್ಯಕ್ರಮದ ಆಡಿಷನ್ ನಮ್ಮ ಮುಂದಿನ ಹೆಜ್ಜೆ ಸಾಹಿತ್ಯದ ನಾಡು ಧಾರವಾಡದಾಗ. ಹಂಗಂದ್ರ ಹುಬ್ಬಳ್ಳಿ ಮತ್ತು ಧಾರವಾಡದ ಮಾತಿನ ಮಲ್ರು ನೀವು ತಯಾರಾಗ್ರಿ, ಎಲ್ಲರೂ ಸೇರಿ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋಣಂತ. ಹರಟೆ ಕಟ್ಟೆ ಆಡಿಷನ್ ಆಗ ಭಾಗವಹಿಸಬೇಕಂತಂದ್ರ ಫೋನ್ ಮಾಡ್ರಿ 7624979724 7625013787. ಮಧುರ ಮಧುರವಿ ಮಂಜುಳಗಾನ ಖ್ಯಾತಿಯ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರ ಸಾರಥ್ಯದಲ್ಲಿ ಹಳೆಯ ಚಲನಚಿತ್ರ ಭಕ್ತಿ ಗೀತೆಗಳ ಹಾಗೂ ತತ್ವಪದಗಳ ಆಧಾರಿತ ಹೊಚ್ಚ ಹೊಸ ಕಾರ್ಯಕ್ರಮ. ಹೊಸ ಹೊಸ ಪ್ರತಿಭೆಗಳಿಗೆ ಇದೊಂದು ಸುವರ್ಣಾವಕಾಶ. ಪ್ರಥಮ ಆಯ್ಕೆ ಪ್ರಕ್ರಿಯೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಾಲ್ವಾರದಲ್ಲಿ ಭಾನುವಾರ January 7, 2018 10 ಗಂಟೆಯಿಂದ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಹಾದೇವ್ ಗಂವಾರ್ 9742771619, ನಾಡೋಜ ಮಹೇಶ್ ಜೋಶಿ 9448490240, ಶಿವಾನಂದ ಪಡಾಶೆಟ್ಟಿ ಯಾದಗಿರಿ 9448022341, ಸಿದ್ದರಾಮ್ ಆರ್ ಇ 9972079503. ಒಂದೇ ಒಂದು ಹೊಸ ಹಾಡು ಎಂದು ಮರೆಯದ ಈ ಹಾಡು. ಬ್ರೇಕ್ ನಂತರ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಪೂರ್ಣಿಮಾ, ಹಾಗೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪಾರ್ವತಿ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದಾವೆ. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ದಯವಿಟ್ಟು ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಮಾತಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಆರೋಗ್ಯದ ಯಾವುದೇ ರೀತಿಯ ಸಮಸ್ಯೆಗೂ ಕೂಡ ನೀವು ನಮ್ಮ ಹೋಮಿಯೋಪತಿನಲ್ಲಿ ಸೂಕ್ತವಾದ ಟ್ರೀಟ್ಮೆಂಟ್ನ ತಗೊಳ್ಬಹುದು. ಬ್ಯಾಂಗ್ಳೂರಲ್ಲಿ ಜಯನಗರ್ ಹಾಗೆ ಮಲ್ಲೇಶ್ವರಂ, ಬ್ಯಾಂಗ್ಳೂರ್ನ ಬಿಟ್ಟು ಹೊರಗಡೆ ಇರೋರು ಕೂಡ ದಾವಣಗೆರೆ, ಮೈಸೂರು
ಮೈಸೂರು, ಹುಬ್ಳಿ, ಕಲಬುರಗಿ ಹಾಗೆ ಹಾಸನ ಜಿಲ್ಲೆಯಲ್ಲಿ ನಿಮಗೆ ನಿಯರೆಸ್ಟ್ ಆದ ಕಡೆ ಪ್ರಾರಂಭದ ಹಂತದಲ್ಲಿ ತೊಂದರೆ ಕಂಡುಕೊಂಡಾಗ್ಲೇ ಟ್ರೀಟ್ಮೆಂಟನ್ನು ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಬನ್ನಿ, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಆ್ಯಂಡ್ ಮ್ಯಾಮ್, ಈಗ ಸಿಂಪ್ಟಮ್ಸ್ ಬಗ್ಗೆ ತಾವು ತಿಳಿಸ್ತಾ ಇದ್ರಿ, ಯಾವ್ಯಾವ ಕಾರಣಕ್ಕೆ ಬರಬಹುದು ಅನ್ನೋಂಥದ್ದು. ಇನ್ನು ಹಾರ್ಮೋನ್ಸ್ ಪ್ರಾಬ್ಲಮ್ ಅಲ್ಲಿ ಟೈಪ್ಸ್ ಆಫ್ ಹಾರ್ಮೋನ್ಸ್ ಪ್ರಾಬ್ಲಮ್ ಅಂತ ನೋಡೋದಾದ್ರೆ ಎಷ್ಟು ತರಹದ ಟೈಪ್ಸ್ಗಳನ್ನು ನೋಡ್ಬೋದು? ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಯಾವ ಟೈಪ್ಸ್ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ? ಟೈಪ್ಸ್ ಅಂತ ನಾವು ಡೈರೆಕ್ಟಾಗಿ ಆ ಥರದ್ದೇನು ಡಿವಿಷನ್ಸ್ ಇರೋದಿಲ್ಲ. ಬಟ್ ಮ್ಯಾಕ್ಸಿಮಮ್ ನಾವು ನೋಡೋದಂದರೆ ಪಿಟ್ಯುಟರಿ ಗ್ಲ್ಯಾಂಡಿಂದ ಈ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಏನಿದೆ, ಸೊ ಇದರಲ್ಲಿ ವ್ಯತ್ಯಾಸ ಆದಾಗ ಡೈರೆಕ್ಟಾಗಿ ಥೈರಾಯ್ಡ್ ಹಾರ್ಮೋನ್ಸ್ ಎಫೆಕ್ಟ್ ಆಗುತ್ತೆ. ಸೊ T3 T4 ಲೆವೆಲ್ಸ್ ನಾವೇನು ಹೇಳ್ತೇವೆ, ಸೊ ಇದು ಥೈರಾಯ್ಡಿಂದ ಸಿಕ್ರೀಟ್ ಆಗೋದು, ಟ್ರೈ ಐಡೋ ಥೈರೋನಿನ್ ಅಂತ ಹೇಳ್ತೇವೆ, ಟೆಟ್ರಾ ಐಡೋ ಥೈರೋನಿನ್ ಅಂತ ಹೇಳ್ತೇವೆ, ಈ ಎರಡೂ ಕೂಡ ಹಾರ್ಮೋನ್ ನಿಮ್ಮ ಥೈರಾಯ್ಡಿಂದ ಉತ್ಪತ್ತಿ ಆಗೋದು. ಸೊ ಈ ಥೈರಾಯ್ಡ್ ಹಾರ್ಮೋನ್ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ನಿಮ್ಮ ಪಿಟ್ಯುಟರಿ ಗ್ಲ್ಯಾಂಡ್ ಅಂದರೆ ನಿಮ್ಮ ಬ್ರೈನಲ್ಲಿ ಏನಿದೆ ನೋಡಿ, ಆ ಗ್ಲ್ಯಾಂಡ್ ಅದು ಕರೆಕ್ಟಾಗಿ ಸಿಕ್ರೀಟ್ ಮಾಡಬೇಕು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ ಅದಕ್ಕಾಗಿ ಸುಮಾರು ಜನ ಪೇಷಂಟ್ಸಿಗೆ ಥೈರಾಯ್ಡ್ ಟೆಸ್ಟ್ ಮಾಡ್ತಾರೆ. ಸೊ T3 T4 ಲೆವೆಲ್ಸ್ ನಾರ್ಮಲ್ ಆಗೇ ಇರುತ್ತೆ, TSH ಮಾತ್ರನೇ ವೇರಿಯೇಷನ್ ಆಗ್ತಿರತ್ತೆ, 6 ಇರುತ್ತೆ, 10 ಇರುತ್ತೆ. ಸೊ ನಾರ್ಮಲಿ ನಾವೇನು ಹೇಳ್ತೇವೆ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ 0.5 to 5.5 ರೇಂಜಲ್ಲಿ ಇರಬೇಕು. ಸೊ ಇದಕ್ಕಿಂತಲೂ ಜಾಸ್ತಿ ಸಿಕ್ರೀಟ್ ಆಗ್ತಿದೆ ಅಥವಾ ಇದಕ್ಕಿಂತಲೂ ಕಡಿಮೆ ಸಿಕ್ರೀಟ್ ಆಗ್ತಿದೆ, ಎರಡೂ ಕೂಡ ನಿಮಗೆ ಹಾರ್ಮೋನ್ ವೇರಿಯೇಷನಿಂದ ಆಗೋದು, ಎರಡೂ ಕೂಡ ನಿಮ್ಮ ಥೈರಾಯ್ಡ್ ಡಿಸ್ಟರ್ಬೆನ್ಸಸ್ ಇದೆ ಅಂತ ತೋರಿಸುತ್ತೆ. ಸೊ ಇದನ್ನು ನಾವೇನು ಹೇಳ್ತೇವೆ, ಪಿಟ್ಯುಟರಿ ಥೈರಾಯ್ಡ್ ಓವರಿಯನ್ ಆಕ್ಸಸ್ ಅಂತ ಹೇಳ್ತೇವೆ. ಸೊ ಒಂದು ಈಗ ನಿಮಗೆ ಪಿಟ್ಯುಟರಿ ಹಾರ್ಮೋನ್ಸಿಂದ ಎಫೆಕ್ಟ್ ಆಗ್ತಾ ಇದೆ, ಸೊ FSH ಆಗ್ಬೋದು, LH ಅಂತ ಆಗ್ಬೋದು, TSH ಆಗ್ಬೋದು, ಈ ಯಾವುದೇ ಹಾರ್ಮೋನ್ ಫ್ಲಕ್ಚುಯೇಷನ್ ಆಗ್ತಿದೆ ಅಂದರೆ ಆಟೋಮೆಟಿಕ್ಕಾಗಿ ಪಿಟ್ಯುಟರಿಯಿಂದ ಥೈರಾಯ್ಡ್ ಆಕ್ಷನ್ ಸ್ಟಾಪ್ ಆಗ್ತಾ ಬರುತ್ತೆ, ಥೈರಾಯ್ಡಿಂದ ಓವರಿಯನ್ ಆಕ್ಸಸ್ ಅಂತ ಹೇಳ್ತೇವೆ, ಅದಕ್ಕೆ ನಾವು ಇದನ್ನು PTO ಆಕ್ಸಸ್ ಅಂತ ಹೇಳ್ತೇವೆ. ಸೊ ಈ ಆಕ್ಸಸ್ಸಲ್ಲಿ ಎಲ್ಲೂ ಕೂಡ ಯಾವ ಹಾರ್ಮೋನು ಎಫೆಕ್ಟ್ ಆದರೆ ನಿಮಗೆ ಅದ್ರ ಸಿಂಪ್ಟಮ್ ತೋರಿಸ್ತಾ ಬರುತ್ತೆ. ಸೊ ಥೈರಾಯ್ಡ್ ಕೆಲವೊಬ್ಬರಿಗೆ ಗಡ್ಡೆ ನೋಡ್ತೀರಾ ನೀವು, ಕತ್ ಭಾಗದಲ್ಲಿ ಗಡ್ಡೆ ಇರುತ್ತೆ, ಸೊ ಇವರಲ್ಲೂ ಕೂಡ ಈ ಎಕ್ಸ್ಟ್ರಾ ಗ್ರೋತ್ ಆಗ್ತಾ ಬರುತ್ತೆ ಅಲ್ಲಿ, ಸೊ ಸೆಲ್ಸ್ ಗ್ರೋತ್ ಮಲ್ಟಿಪ್ಲಿಕೇಶನ್ ಆಗ್ತಾ ಬರುತ್ತೆ. ಸೊ ಅವರಲ್ಲಿ ಮ್ಯಾಕ್ಸಿಮಮ್ ಥೈರಾಯ್ಡ್ ಹಾರ್ಮೋನ್ ನಾರ್ಮಲಾಗೇ ಇರುತ್ತೆ, ಬಟ್ ಸ್ಟ್ರಕ್ಚರಲ್ ಡಿಫಾರ್ಮಿಟಿ ನೋಡ್ತೀರಾ. ಸೊ ಅದೇ ರೀತಿ ಓವರೀಸಲ್ಲಿ, ಸೊ ಅಂಡಾಶಯದಲ್ಲಿ ಅತೀ ಕಾಮನ್ ಆಗಿ ನಾವು ನೋಡೋದು, ಪ್ರತಿ ಪೇಷಂಟ್ಸಲ್ಲೂ ಕೂಡ ಕಾಮನೆಸ್ಟ್ ನಾವು ಡಿಸೀಸ್ ನೋಡೋದಾದರೆ PCOD. ಸೊ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ನಾವೇನು ಹೇಳ್ತೇವೆ, ಈ ಅಂಡಾಶಯದಲ್ಲಿ ನೀರಿನ ಗುಳ್ಳೆ ಅಂತ ನಾವು ಹೇಳ್ತೇವೆ. ಸೊ ನೀವು ಸ್ಕ್ಯಾನಿಂಗ್ ಮಾಡಿದಾಗ, ಪೆಲ್ವಿಸ್ ಸ್ಕ್ಯಾನಿಂಗ್ ಮಾಡಿದಾಗ ಟೈನಿ ಫಾಲಿಕಲ್ಸ್ ಅಂತ ಬರೀತಾರೆ ಅಥವಾ PCOD ಇದೆ ಅಂತ ಬರೀತಾರೆ. ಸೊ PCOD ಬರೋದು ಹೇಗೆ? ಈಗ ನೀವು ಹಾರ್ಮೋನ್ಸ್ ಕರೆಕ್ಟಾಗಿ ಸಿಕ್ರೀಟ್ ಆಗ್ತಾ ಇದ್ರೆ ಬಾಡಿನಲ್ಲಿ, ಪಿಟ್ಯುಟರಿ ಗ್ಲ್ಯಾಂಡ್ಸಿಂದ ಈ FSH, LH, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಕರೆಕ್ಟಾಗಿ ಸಿಕ್ರೀಟ್ ಆಗ್ತಾ ಇದ್ರೆ ನಿಮಗೆ ಓವರಿಯಲ್ಲಿ ಈ ಸಿಸ್ಟ್ಗಳು ಬರೋದಿಲ್ಲ. ಸೊ ಸಿಸ್ಟ್ ಬರ್ತಾ ಇದೆ ಅಂದಿದ್ದಕ್ಕೆ ಸುಮಾರು ಜನ ಪೇಷಂಟ್ PCODನ ಆಪರೇಟ್ ಮಾಡ್ತಾರೆ. ಸೊ ಆಪರೇಷನ್ ಮೂಲಕ, ಡ್ರಿಲ್ಲಿಂಗ್ ಮೂಲಕ ಈ ಥರದ ಸಿಸ್ಟ್ ಏನಿದೆ ಅದನ್ನೆಲ್ಲ ಬ್ಲಾಸ್ಟ್ ಮಾಡಿಸ್ತಾರೆ, ಮತ್ತೆ ಪುನಃ 6 months ಏಟ್ ಮಂತ್ಸಲ್ಲಿ ಪುನಃ ಬರುತ್ತೆ. ಬಿಕಾಸ್ ಬಾಡಿ ನಿಮ್ಮದು ಹಾರ್ಮೋನಲ್ ಕಂಪ್ಲೇಂಟ್ಸಿಂದ ಈ ರೀತಿ ಆಗ್ತಾ ಇದೆ. ಸೊ ಹಾರ್ಮೋನ್ ರೆಕ್ಟಿಫೈ ಮಾಡದೆ ನೀವು ಎಷ್ಟು ಸತೆ ಸರ್ಜರಿ ಹೋದರೂ ಕೂಡ ನಿಮಗೆ ಮತ್ತೆ ಪುನಃ ಅದು ಸಿಂಪ್ಟಮ್ ತೋರಿಸುತ್ತೆ. ಸೊ ಅದಕ್ಕಾಗಿ ಈಗ ನಾವು PCOD ಪೇಷಂಟ್ಸ್ ಎಲ್ಲ ಏನು ನೋಡ್ತೇವೆ, ಬ್ಲೀಡಿಂಗ್ ಸರಿಯಾಗೋದಿಲ್ಲ. ಸೊ ಬ್ಲೀಡಿಂಗ್ ಎಫೆಕ್ಟ್ ಆಗೋದು ಕೂಡ ಹಾರ್ಮೋನ್ ಸಮಸ್ಯೆದಿಂದ ಅಂತ ಹೇಳ್ಬೋದು. ಓಕೆ ಮ್ಯಾಮ್, ಮಾತನ್ನು ಮುಂದುವರಿಸೋಣ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಗುಡ್ ಮಾರ್ನಿಂಗ್ ಸರ್. ತಮ್ಮ ಹೆಸರು? ಗುಡ್ ಮಾರ್ನಿಂಗ್ ಮೇಡಮ್. ತಮ್ಮ ಹೆಸರು ತಿಳಿಸಿ. ನನಗೆ 48 years. ಓಕೆ. ನನಗೆ ಎಪಿಲೆಪ್ಸಿ ಇದೆ ಸುಮಾರು 20 years ಇಂದ. 20 years ವಯಸ್ಸು ಇದ್ದಾಗ ಬಂದಿತ್ತು. ಓಕೆ. ಅದು ನಾನು ಅಶೋಕ ಡಾಕ್ಟರ್ ಕೊಡ್ತಿದ್ದೆ. ಓಕೆ. ಇವಾಗ ಹುಷಾರಾಗಿಲ್ಲ, ಹುಷಾರಾಗುತ್ತೆ ಅಂತ ಕೇಳೋಣ ಅಂತ ಹೇಳಿ ಫೋನ್. ಹುಷಾರಾಗೋದು ಆಗದೇ ಇರೋದಲ್ವಾ? ಈಗ ನೋಡಿ, ಎಪಿಲೆಪ್ಸಿ ಅನ್ನೋದು ಆಲ್ರೆಡಿ ನಿಮ್ಮ ನ್ಯೂರಾನ್ಸ್ ಒಳಗಡೆ ನಿಮ್ಮದು ನರದಿರುತ್ತೆ ನೋಡಿ, ನರದ ವೀಕ್ನೆಸ್ಸಿಂದ ಆಗೋದು. ಸೊ ನೀವು ಮೆಡಿಸಿನ್ ಏನು ತೊಗೊಳ್ತಿದ್ದೀರಾ ಅದನ್ನು ಲೈಫ್ ಲಾಂಗ್ ತೊಗೊಳ್ಳಿ ಅಂತಲೇ ಹೇಳಿರ್ತಾರೆ. ಬಟ್ ನಿಮ್ಗೆ ಅಟ್ಯಾಕ್ಸ್ ಹೇಗೆ ಬರ್ತಾ ಇದೆ, ಎಷ್ಟು MG ತೊಗೊಳ್ತಿದ್ದೀರಾ, ಆ್ಯಂಡ್ ರೀಸೆಂಟ್ ನಿಮ್ಮದು MRI ಸ್ಕ್ಯಾನಿಂಗ್ ಮಾಡಿಸಿದ್ರೆ ಅದನ್ನು ನೋಡಿಬಿಟ್ಟು ಹೋಮಿಯೋಪತಿಕ್ ಮೆಡಿಸಿನ್ ನೀವು ತೊಗೊಳ್ಳಿ. ಹೋಮಿಯೋಪತಿ ಮೆಡಿಸಿನ್ಸಲ್ಲೂ ಅಲ್ವಾ ಈ ಕಾಯಿಲೆ? ಹಾಂ. ಯಾವಾಗ ಮಾಡಿಸಿದ್ದು ಹೇಳಿ? ಶಿವಮೊಗ್ಗದಲ್ಲೂ ಕೂಡ ಮಾಡಿಸಿದ್ವಿ. ಓಕೆ. ಆದರೂ ಕೂಡ ಅದು ನಮಗೆ ಇನ್ನೂ ಪ್ರಾಬ್ಲಮ್ ಇದೆ, ತೊಗೊಳ್ಬೇಕಂತ ಸರಿಯಾದ ಉತ್ತರ ಹೇಳ್ತಾ ಇಲ್ಲ. ಓಕೆ. ನೀವು ತೊಗೊಳ್ತಿದ್ದೀರಾ ನೋಡಿ, ಈಗ ಆಲ್ರೆಡಿ ಮಾತ್ರೆ ತೊಗೊಳ್ತಿದ್ದೀರಾ, ಆ ಮಾತ್ರೆ ಜೊತೆಗೆ ನೀವು ಹೋಮಿಯೋಪತಿಕ್ ಮೆಡಿಸನ್ನು ಮಾಡ್ಕೊಳ್ಳಿ. ಹೋಮಿಯೋಪತಿ ಮೆಡಿಸಿನಲ್ಲಿ ಅಲ್ವಾ ನಿಮ್ಮ ಬಾಡಿನಲ್ಲಿ ಏನು ಡಿಸ್ಫಂಕ್ಷನ್ ಆಗ್ತಿದೆ, ಈಗ ನಿಮ್ಮ ಬ್ರೈನ್ MRI ಸ್ಕ್ಯಾನ್ಸಲ್ಲಿ ಏನು ಬರ್ತಾ ಇದೆ, ಏನೋ ಗಡ್ಡೆ ಇರಬಹುದು, ಕೆಲವೊಬ್ಬರಿಗೆ ಸ್ಟ್ರೋಕ್ ಆಗಿರುತ್ತೆ, ಕೆಲವೊಬ್ಬರಿಗೆ ಇನ್ನೂ ಅಂದರೆ ನ್ಯೂರಾನ್ಸ್ ವೀಕ್ನೆಸ್ಸಿಂದ ಆಗಿರಬಹುದು. ಸೊ ಯಾವ ಥರದ ವೀಕ್ನೆಸ್ ಇದ್ದರೂ ಕೂಡ ಯಾವ ಹಾರ್ಮೋನ್ ಎಫೆಕ್ಟ್ ಆಗ್ತಿದೆ, ಯಾವ ನ್ಯೂರೋ ಟ್ರಾನ್ಸ್ಮಿಟರ್ ಎಫೆಕ್ಟ್ ಆಗ್ತಿದೆ, ಇದನ್ನು ನಿಮ್ಮ ಬ್ಲಡ್ ರಿಪೋರ್ಟ್ಸಲ್ಲೂ ಕೂಡ ಮಾಡಿರ್ತಾರೆ. ಅದನ್ನು ಸರಿಪಡಿಸೋದಕ್ಕೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೊಳ್ಳಿ. ಆವಾಗ ನೀವು ತೊಗೊಳ್ಳೋ ಅಂಥ ಮೆಡಿಸಿನ್ ನಾವು ಟೇಪರ್ ಡೌನ್ ಮಾಡಿಬಿಟ್ಟು ಕಡಿಮೆ ಮಾಡಿಬಿಟ್ಟು ಸ್ಟಾಪ್ ಮಾಡ್ಬೋದು.
ಹೋಮಿಯೋಪತಿಕ್ ಮೆಡಿಸಿನ್ಸು ಕೂಡ ನಿಮಗೆ ಲೈಫ್ ಲಾಂಗ್ ಇರೋದಿಲ್ಲ. ಬಟ್ ಯಾವ ಕಾರಣಕ್ಕೆ ನಿಮಗೆ ಸಿಂಪ್ಟಮ್ಸ್ ಬರ್ತಾ ಇದೆ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಎಮ್ ಆರ್ ಐ ಮತ್ತು ನಿಮ್ಮ ಬ್ಲಡ್ ರಿಪೋರ್ಟ್ಸಲ್ಲಿ ಇದು ಬರುತ್ತೆ. ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ ನೀವು. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಆ್ಯಂಡ್ ಡಾಕ್ಟರ್ ಹೇಳಿದಾಗೆ ಆದಷ್ಟು ಬೇಗ ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮ್ಯಾಮ್, ನಾವು ಮಾತನ್ನು ಮುಂದುವರಿಸೋಣ ಮ್ಯಾಮ್. ಆ್ಯಂಡ್ ಇಂತಹ ಒಂದು ಹಾರ್ಮೋನ್ಸ್ ಪ್ರಾಬ್ಲಮ್ ಇರೋವಂಥವ್ರಿಗೆ ಈಗ ಡಯಾಗ್ನೋಸ್ ಮಾಡಬೇಕಂದ್ರೆ ಯಾವ ರೀತಿ, ಇವಾಗ ಒಬ್ಬೊಬ್ರಿಗೂ ಕೂಡ ಹಾರ್ಮೋನ್ಸ್ ಪ್ರಾಬ್ಲಮ್ ಒಂದೊಂದು ರೀತಿಯಾಗಿರುತ್ತೆ, ಯಾವ ರೀತಿ ಡಯಾಗ್ನೋಸ್ ಮಾಡ್ತೀರಾ? ಇನಿಷಿಯಲಿ ಈಗ ಸಿಂಪ್ಟಮ್ಸ್ ಮೇಲೇ ಅಲ್ವಾ ನಿಮಗೆ ಯಾವ ಥರದ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಈಗ ಬ್ಲೀಡಿಂಗ್ ಹೆಚ್ಚು ಕಡಿಮೆ ಆಗ್ತಾ ಇದೆ. ಸೊ ಬ್ಲೀಡಿಂಗಲ್ಲೂ ಕೂಡ ಯಾವ ರೀತಿ ನಿಮಗೆ ಸಿಂಪ್ಟಮ್ಸ್ ತೋರಿಸ್ತಾ ಇದೆ, ಕೆಲವು ಫಿಮೇಲ್ಸಲ್ಲಿ ನಾವೇನು ನೋಡ್ತೇವೆ ಬ್ಲೀಡಿಂಗ್ ಮುಟ್ ಆಗೋದೇ ಇಲ್ಲ. ಸೊ ಒಂದು 3 ಮಂತ್ಸಿಗೊಮ್ಮೆ ಆಗೋದು, 6 ಮಂತ್ಸ್ ಒನ್ಸ್ ಬ್ಲೀಡಿಂಗ್ ಆಗ್ತಾ ಬರುತ್ತೆ. ಸೊ ಇದನ್ನು ನಾವೇನು ಹೇಳ್ತೇವೆ ಪಿ ಸಿ ಓ ಡಿ ಲಕ್ಷಣ ಇರಬಹುದು, ಅಥವಾ ಥೈರಾಯ್ಡಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಇಲ್ಲ ಪ್ರೊಲ್ಯಾಕ್ಟಿನ್ ತುಂಬ ಹೈ ಇರುತ್ತೆ, ಟೆಸ್ಟೋಸ್ಟ್ರಾನ್ ತುಂಬ ಹೈ ಇರುತ್ತೆ. ಈ ಎರಡೂ ಹಾರ್ಮೋನ್ ಅಲ್ವಾ ಕೆಲವು ಫಂಕ್ಷನ್ ಡಿಸ್ಟರ್ಬೆನ್ಸಸ್, ಫಂಕ್ಷನಲ್ ಚೇಂಜಸ್ ಆದಾಗ ಮಾತ್ರನೇ ಸಿಕ್ರೆಟ್ ಆಗುವಂಥದ್ದು. ಬಟ್ ಇವರಲ್ಲಿ ಪಿ ಸಿ ಓ ಡಿ ಪೇಷಂಟ್ಸ್ ಆಗಿರ್ಬೋದು ಅಥವಾ ಸಿಂಪಲ್ ಅಮಿನೋರಿಯಾ ಅಂದರೆ ಬ್ಲೀಡಿಂಗೇ ಆಗ್ತಾ ಇಲ್ಲ, 1 ವರ್ಷದಿಂದನೂ ಬ್ಲೀಡಿಂಗ್ ಆಗ್ತಾ ಇಲ್ಲ, 6 ಮಂತ್ಸಿಂದನೂ ಬ್ಲೀಡಿಂಗ್ ಆಗ್ತಿಲ್ಲ, ಮಾತ್ರೆ ತೊಗೊಂಡಾಗ ಮಾತ್ರನೇ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಪುನಃ ಬರೋದಿಲ್ಲ. ಸೊ ಇದನ್ನು ನಾವೇನು ಹೇಳ್ತೇವೆ ಇದು ರಿಲೇಟೆಡ್ ಟು ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್. ಸೊ ಇದು ಯಾವ ಥರದ್ದಿದೆ, ಈಗ ಪಿ ಸಿ ಓ ಡಿ ಇರ್ಬೋದು ಅಥವಾ ಪ್ರೊಲಾಕ್ಟಿನ್ ಟೆಸ್ಟೋಸ್ಟಿರೋನ್ ಹಾರ್ಮೋನ್ಸಿಂದ ಇರ್ಬೋದು. ಸೊ ನೀವು ಎಕ್ಸ್ಟರ್ನಲ್ ಹಾರ್ಮೋನ್ ತೊಗೊಳ್ತಿದ್ದೀರಾ ಬ್ಲೀಡಿಂಗ್ ಆಗೋದಕ್ಕೆ ಅಂತ ತೊಗೊಂಡ್ರೆ ಆ ಮಂತಲ್ಲಿ ಮಾತ್ರ ಬ್ಲೀಡಿಂಗ್ ನೋಡ್ತೀರಾ, ಮತ್ತೆ ಪುನಃ ನೆಕ್ಸ್ಟ್ ಮಂತಲ್ಲಿ ಬರೋದಿಲ್ಲ. ಯಾಕಂದರೆ ನೀವು ತೊಗೊಂಡಿರೋ ಮಾತ್ರೆ ಅಲ್ವಾ ಬ್ಲೀಡಿಂಗ್ ಇಂಡ್ಯೂಸ್ ಮಾಡೋದಕ್ಕೆ, ಅಂದರೆ ಬ್ಲೀಡಿಂಗ್ ಬರೋದಕ್ಕೇನೆ ಅಂತ ತೊಗೊಂಡಿರೋದು. ಸೊ ಆ ಥರ 21 ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ ಅಥವಾ 6 ಟ್ಯಾಬ್ಲೆಟ್ಸ್ ಅಂತ ತೊಗೊಳ್ತಾರೆ ಹೈಯರ್ ಡೋಸಸ್ಸಿಂದ. ಇದು ಈ ಡೋಸಸ್ ಎಲ್ಲ ಏನಿದೆ ನೋಡಿ, ಇದು ಈಸ್ಟ್ರೋಜನ್ ಹಾರ್ಮೋನ್. ಸೊ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ನೀವು ತೊಗೊಂಡ್ರೆ ಎಕ್ಸ್ಟರ್ನಲ್ ಬ್ಲೀಡಿಂಗ್ ಕಂಪಲ್ಸರಿ ಆಗುತ್ತೆ, ಬಟ್ ಪ್ರತಿ ತಿಂಗಳು ಬರೋದಿಲ್ಲ. ಯಾಕಂದರೆ ಇವ್ರ ಬಾಡಿನಲ್ಲಿ ಹಾರ್ಮೋನೇ ಸಿಕ್ರೀಟ್ ಆಗ್ತಿಲ್ಲ ಅಥವಾ ಹಾರ್ಮೋನ್ ಕಡಿಮೆ ಇರೋದ್ರಿಂದ ಬ್ಲೀಡಿಂಗ್ ಕಾಣಿಸ್ತಾ ಇರೋದಿಲ್ಲ. ಸೊ ಈ ಹಾರ್ಮೋನ್ ಸರಿಪಡಿಸ್ಬೇಕು. ನೀವು ಎಕ್ಸ್ಟರ್ನಲ್ ಹಾರ್ಮೋನ್ ತೊಗೊಳ್ತಾ ಬಂದರೆ ಅದು ಓನ್ಲಿ ಆ ಮಂತಿಗೆ ಮಾತ್ರ ನಿಮಗೆ ಇಂಪ್ರೂವ್ಮೆಂಟ್ಸ್ ಬರುತ್ತೆ, ಬಟ್ ಇಂಟರ್ನಲ್ ನಿಮ್ಮ ಬಾಡಿ ಹಾರ್ಮೋನ್ ಸರಿ ಆಗ್ತಾ ಬಂದರೆ ಈ ಥರದ ಸಿಂಪ್ಟಮ್ಸು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಓಕೆ ಮ್ಯಾಮ್, ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತನ್ನು ಮುಂದುವರಿಸೋಣ. ಹಲೋ, ಗುಡ್ ಮಾರ್ನಿಂಗ್. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು ತಿಳಿಸಿ. ಹಲೋ, ಓಕೆ, ಕಾಲ್ ಕಟ್ ಆಗಿದೆ, ತೊಂದರೆ ಇಲ್ಲ. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ದಯವಿಟ್ಟು ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಡಿಸ್ಟರ್ಬೆನ್ಸ್ ಇದ್ದಿರುವಂಥ ಪ್ಲೇಸ್ನಲ್ಲಿ ಬಂದು ಮಾತನಾಡಿ ಅಂತ ಹೇಳ್ತಾ, ಹಾಗೆ ಇವತ್ತು ನಾವು ಏನೊಂದು ಕಾನ್ಸೆಪ್ಟನ್ನು ತೊಗೊಂಡಿದ್ದೀವಿ, ಹಾರ್ಮೋನ್ಸ್ ಪ್ರಾಬ್ಲಮ್. ಇದು ಒಂದೇ ಅಲ್ಲ, ದೇಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸಮಸ್ಯೆಗೂ ಕೂಡ ನಮ್ಮ ಹೋಮಿಯೋಪತಿನಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನು ತೊಗೊಳ್ಬಹುದು. ಬ್ಯಾಂಗ್ಳೂರಲ್ಲಿ ಜಯನಗರ ಹಾಗೆ ಮಲ್ಲೇಶ್ವರಂ, ಬ್ಯಾಂಗ್ಳೂರ್ನ ಬಿಟ್ಟು ಹೊರಗಡೆ ಇರೋರು ಕೂಡ ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ ಹಾಗೆ ಹಾಸನ ಜಿಲ್ಲೆಯಲ್ಲಿ ಟ್ರೀಟ್ಮೆಂಟನ್ನು ತೊಗೊಳ್ಬಹುದು. ಇನ್ನು ಮ್ಯಾಮ್, ಡಯಾಗ್ನೋಸ್ ಯಾವ ರೀತಿ ಮಾಡಬಹುದು ಅಂತ ತಾವು ಮಾತನಾಡ್ತಾ ಇದ್ರಿ, ಮಾತನ್ನು ಮುಂದುವರಿಸೋಣ. ಸೊ ಈ ಥರದ ಸಿಂಪ್ಟಮ್ಸ್ ನೋಡ್ತೇವೆ. ಸೊ ಆಬ್ಸೆಂಟ್ ಬ್ಲೀಡಿಂಗ್ ಇರೋದು ಒಂದಿದೆ. ಸೊ ಕೆಲವೊಬ್ಬರಿಗೆ ಬ್ಲೀಡಿಂಗ್ ತಿಂಗಳಲ್ಲೇ 2 ಸತಿ ಆಗುತ್ತೆ, ಅಂದರೆ 15 ದಿವಸಕ್ಕೊಮ್ಮೆ ಬ್ಲೀಡಿಂಗ್ ಆಗೋದು. ಸೊ ಇದನ್ನು ನಾವೇನು ಹೇಳ್ತೇವೆ, ಇದು ಕೂಡ ನಿಮಗೆ ಈಸ್ಟ್ರೋಜನ್ ತುಂಬ ಹೈ ಇರುತ್ತೆ, ಪ್ರೊಜೆಸ್ಟ್ರಾನ್ ತುಂಬ ಹೈ ಇರುತ್ತೆ. ಸೊ ಈ ಹಾರ್ಮೋನ್ಸ್ ಇನ್ಕ್ರೀಸ್ ಆಗೋದೇಕೆ? ಈಗ ನೀವು ಹೈಪರ್ ಥೈರಾಯ್ಡ್ ಪೇಷಂಟ್ಸ್ ತೊಗೊಂಡ್ರೆ, ಸೊ ಅನ್ಕಾಮನ್ ಡಿಸೀಸ್ ಇರುತ್ತೆ ಹೈಪರ್ ಥೈರಾಯ್ಡ್, ನೀವು ಫಿಮೇಲ್ಸಲ್ಲಿ ತುಂಬ ಕಡಿಮೆ ನೋಡ್ತೀರಾ. ಬಟ್ ಒನ್ಸ್ ಹೈಪರ್ ಥೈರಾಯ್ಡ್ ಅಂತ ಡಯಾಗ್ನೋಸ್ ಆದಾಗ ಇವರಲ್ಲಿ ನೀವು ಬ್ಲೀಡಿಂಗ್ ಹೀಗೇನೆ ಆಗೋದು. 15 ಡೇಸಿಗೆ ಒನ್ಸ್ ಬ್ಲೀಡಿಂಗ್ ಆಗುತ್ತೆ, ಬ್ಲೀಡಿಂಗ್ ಆದರೂ ಕೂಡ ನಿಲ್ಲೋದಿಲ್ಲ. ಮೋರ್ ದ್ಯಾನ್ 10 ಡೇಸ್ ಮೋರ್ ದ್ಯಾನ್ 15 ಡೇಸ್ ಬ್ಲೀಡಿಂಗ್ ಆಗ್ತಾ ಹೋಗುತ್ತೆ, ಅಂದರೆ ಕಂಟಿನ್ಯೂಸ್ ಬ್ಲೀಡಿಂಗ್ ಇರುತ್ತೆ, ಹೆವಿ ಫ್ಲೋ ಇರುತ್ತೆ. ಸೊ ಇದು ಕೂಡ ಹೈಪರ್ ಥೈರಾಯ್ಡ್ ರಿಲೇಟೆಡ್ ಇರುತ್ತೆ, ಅಂದರೆ ನಿಮ್ಮ ಹಾರ್ಮೋನ್ಸಲ್ಲಿ TSH ತುಂಬ ಕಡಿಮೆ ಸಿಕ್ರೀಟ್ ಆಗ್ತಿದೆ. ಸೊ ಇವ್ರ ಬಾಡಿನಲ್ಲಿ ಈ ಹಾರ್ಮೋನ್ ಕಡಿಮೆ ಇರೋದ್ರಿಂದ ಬ್ಲೀಡಿಂಗ್ ಎಕ್ಸೆಸ್ ಹೋಗ್ತಿದೆ. ಸೊ ಅದೇ ರೀತಿ ಹೈಪೋಥೈರಾಯ್ಡ್ ಪೇಷಂಟ್ಸಲ್ಲಿ ನೋಡ್ತೇವೆ, ಬ್ಲೀಡಿಂಗ್ ಫಸ್ಟ್ ಆಫ್ ಆಲ್ 3 ಮಂತ್ಸ್ 1-4 ಮಂತ್ಸ್ 1 ಆಗ್ತಾರೆ, ಆದರೂ ಕೂಡ ತುಂಬ ಕಡಿಮೆ ಬ್ಲೀಡಿಂಗ್ ಆಗುತ್ತೆ. ಈಗ ಫ್ಯೂ ಕಾಲರ್ ಬ್ಯಾಕು ಕೂಡ ಅವರೇನು ಹೇಳಿದ್ರು, ಮುಟ್ಟು ಬರೀ 2 ದಿವಸ ಮಾತ್ರ ಕಾಣಿಸ್ಕೊಳ್ತಾ ಇದೆ ಅಂತ. ಸೊ ಇದು ಕೂಡ ಹಾರ್ಮೋನ್ ರಿಲೇಟೆಡ್ ಫ್ಲಕ್ಚುಯೇಷನ್ಸ್ ಇರುತ್ತೆ. ಸೊ ಯಾವ ಹಾರ್ಮೋನ್ ಅದು ನಿಮಗೆ ಥೈರಾಯ್ಡ್ ಹಾರ್ಮೋನ್? ವೆರಿ ಕಾಮನ್ ಆಗಿ ನಾವು ಥೈರಾಯ್ಡ್ ಡಿಸೀಸಸ್ ನೋಡ್ತೀವಿ ಅಂತ ಥೈರಾಯ್ಡ್ ಹಾರ್ಮೋನ್ ಚೆಕ್ ಮಾಡಿಸ್ತಾರೆ, ಬಟ್ ಎಲ್ಲ ಹಾರ್ಮೋನ್ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಥೈರಾಯ್ಡ್ ಇವಾಗ ಕಾಮನ್ ಡಿಸೀಸ್ ಆಗಿದೆ, ಬಟ್ FSH ಆಗ್ಬೋದು, LH ವೇರಿಯೇಷನ್ ಆಗ್ಬೋದು, ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನಲ್ಲಿ ವೇರಿಯೇಷನ್ ಆಗ್ಬೋದು. ಸೊ ಯಾವ ಹಾರ್ಮೋನಿಂದ ಈ ಥರ ಬ್ಲೀಡಿಂಗ್ ಕಡಿಮೆ ಆಗ್ತಿದೆ ಅಥವಾ ಬ್ಲೀಡಿಂಗ್ ಎಕ್ಸೆಸ್ ಆಗ್ತಿದೆ ಅಂತ ನೋಡ್ಕೊಳ್ಳಿಕ್ಕೆ ಬ್ಲಡ್ ರಿಪೋರ್ಟ್ಸ್ ಇರುತ್ತೆ. ಇನ್ನು ಅದರ್ ಸಿಂಪ್ಟಮ್ಸ್ ನಾವೇನು ಹೇಳ್ತೇವೆ, ಈಗ ಕೆಲವೊಬ್ಬರು ಫೈಬ್ರಾಯ್ಡ್ ಅಂತ ಹೇಳ್ತಾರೆ, ಅಂದರೆ ಗರ್ಭಕೋಶದಲ್ಲಿ ಗಡ್ಡೆ ಆಗಿರುತ್ತೆ ಅಥವಾ ಅಂಡಾಶಯದಲ್ಲಿ ಗಡ್ಡೆ ಆಗಿದೆ. ಸೊ ಇದು ಕೂಡ ಗಡ್ಡೆ ತೆಗೆಸೋದ್ರಿಂದ ಅಥವಾ ಗಡ್ಡೆ ಈಗ ಕರಗಬೇಕಾದ್ರೆ ನಿಮ್ಮ ಹಾರ್ಮೋನೇ ಸರಿ ಆಗ್ತಾ ಬರಬೇಕು. ಸೊ ಗಡ್ಡೆ ಇರೋರಲ್ಲೂ ಏನಾಗುತ್ತೆ, ಬ್ಲೀಡಿಂಗ್ ಹೆಚ್ಚು ಕಡಿಮೆ ತೋರಿಸುತ್ತೆ. ನಿಮಗೆ ಸಿಂಪ್ಟಮ್ಸಲ್ಲೇ ಅಲ್ವಾ ಯಾವ ಥರದ ಕಾಯಿಲೆ ಇದೆ ಅಂತ ನೀವು ಹೇಳ್ಬೋದು. ಅಂದರೆ ಈಗ ನೀವು ಸಿಂಪ್ಟಮ್ಸಲ್ಲಿ ವೆಯ್ಟ್ ರಿಡಕ್ಷನ್ ಆಗ್ತಿದೆ ಅಥವಾ ವೆಯ್ಟ್ ಇನ್ಕ್ರೀಸ್ ಆಗ್ತಿದೆ, ಪಿಗ್ಮೆಂಟೇಷನ್ ಬರ್ತಾ ಇದೆ, ಹೇರ್ ಫಾಲ್ ಆಗ್ತಾ ಇದೆ, ಕಂಪ್ಲೀಟ್ ಬಾಡಿ ಮಸ್ಕ್ಯುಲರ್ ಪೇನ್ಸ್, ಅಂದರೆ ಇವತ್ತು ಬ್ಯಾಕ್ ಪೇನ್ ಇರುತ್ತೆ, ನಾಳೆ
ಸೊ ಪಾದದಲ್ಲಿ ಊತ ನೋಡ್ತೀರಾ. ಸೊ ಇದೆಲ್ಲ ಸಿಂಪ್ಟಮ್ಸ್ ರಿಲೇಟೆಡ್ ಟು ಒಂದು ಹಾರ್ಮೋನ್ಸ್ ಅಂತ ಇರುತ್ತೆ. ಆ ಹಾರ್ಮೋನ್ ರೆಕ್ಟಿಫೈ ಮಾಡಿದ್ರೆ ಸಿಂಪ್ಟಮ್ ಸರಿ ಹೋಗ್ತಾ ಬರುತ್ತೆ. ಓಕೆ ಮ್ಯಾಮ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ರೀ. ನಮಸ್ತೆ ಮಾ, ದಯವಿಟ್ಟು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾ, ಇಲ್ಲ ಕಾಲ್ ಕಟ್ ಆಗುತ್ತೆ. ತಮ್ಮ ಹೆಸರು? ತಮ್ಮ ಹೆಸರು? ನಮ್ಮ ಹೆಸರು ಸೌಭಾಗ್ಯ ಅಂತ. ಸೌಭಾಗ್ಯ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಹಾವೇರಿಂದ. ಹಾವೇರಿಂದ ಸೌಭಾಗ್ಯ ಅವರೇ, ಡಾಕ್ಟರ್ ಪಾರ್ವತಿ ಅವರಿದ್ದಾರೆ, ಪ್ರಶ್ನೆಯನ್ನ ಕೇಳಿ ಮಾ. ಹಲೋ ಹಲೋ. ಹಾ ಹಲೋ ರೀ, ನಮಸ್ತೆ ರೀ ಮೇಡಮ್. ನಮಸ್ಕಾರ ಮಾ, ಹೇಳಿ ಸೌಭಾಗ್ಯ. ನಮಗ ರೀ ಈಗ ಮೆಚರ್ಡ್ ಆಗಿ 5 ವರ್ಷ ಆಯ್ತು ಮೇಡಮ್. ಓಕೆ ಅಮ್ಮ. 5 ವರ್ಷದಿಂದ ತಿಂಗಳ ತಿಂಗಳ ಪಿರಿಯಡ್ ಕರೆಕ್ಟ್ ಆಗದ್ರಿ. ಅಮ್ಮ ಈಗ 2 ವರ್ಷದಿಂದ ಅದು 2 ತಿಂಗಳ 3 ತಿಂಗಳ ಹಿಂಗ ಗ್ಯಾಪ್ ಆಗ್ತಾ ಇದೆ ರೀ. ಓಕೆ ಅಮ್ಮ, ತೋರಿಸಿದ್ರಾ ಅಮ್ಮ ಎಲ್ಲಾದರೂ? ಏನು ಪ್ರಾಬ್ಲಮ್ ಮೇಡಮ್? ಎಲ್ಲಾದರೂ ತೋರಿಸಿದ್ರಾ ಅಮ್ಮ? ಸ್ಕ್ಯಾನಿಂಗ್ ಏನಾದರೂ ಮಾಡಿಸಿದ್ರಾ? ಹಾ ಸ್ಕ್ಯಾನಿಂಗ್ ಮಾಡಿದ್ವಿ. ಹಾವೇರಿ ಒಳಗೆ ದೊಂಗೆ ಡಾಕ್ಟರ್ ಅಂತ ಮೇಡಮ್ ಇದ್ರು. ಹೌದಮ್ಮ ಹೌದು. ಅವ್ರ ಕಡೆ ತೋರಿಸಿದ್ವಿ, ಅವರು ಏನಿಲ್ಲ ಕರೆಕ್ಟ್ ಆಕಾರ ಅಂತ 3 ತಿಂಗಳು ಗುಳಿಗೆ ಕೊಟ್ಟಿದ್ರು. ಇಲ್ಲಮ್ಮ ಇಲ್ಲಿ ನೋಡಿ, ನಿಮಗೆ ಬ್ಲೀಡಿಂಗ್ ಫಸ್ಟ್ ಆಫ್ ಆಲ್ ಕರೆಕ್ಟ್ ಆಗ್ತಿಲ್ಲ ಈಗ 2 ವರ್ಷದಿಂದ ಅಂತ ಹೇಳ್ತಿದ್ದೀರಾ. ಸೊ ಬ್ಲೀಡಿಂಗ್ ಕರೆಕ್ಟ್ ಆಗದೆ ಇರೋದಕ್ಕೆ ಅಲ್ಲಮ್ಮ ನಿಮ್ಮ ಹಾರ್ಮೋನೇ ಕಾರಣ. ಸೊ ನಿಮ್ಮ ಹಾರ್ಮೋನ್ಸಲ್ಲಿ ನೀವು ಟೆಸ್ಟ್ ಮಾಡಿದ್ರೆ ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಆ ಹಾರ್ಮೋನ್ ಕಡಿಮೆ ಸಿಕ್ರೀಟ್ ಆಗಿರುತ್ತೆ. ಸೊ ಥೈರಾಯ್ಡ್ ಹಾರ್ಮೋನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನ್ ಎರಡೂ ಹಾರ್ಮೋನ್ ಚೆಕ್ ಮಾಡಿಸ್ಬೇಕಮ್ಮ ನೀವು ಕರೆಕ್ಟ್ ಮಾಡೋದಕ್ಕೆ. ಈಗ ನೀವು ಮಾತ್ರೆ ತೊಗೊಳ್ತೀರಾ, ಬ್ಲೀಡಿಂಗ್ ಆಗುತ್ತೆ ನೋಡಿ ಅಮ್ಮ, ಆ ಥರದ ಮೆಡಿಸಿನ್ ನಿಮಗೆ ಅವಶ್ಯಕತೆ ಇರೋದಿಲ್ಲ. ಸೊ ಮುಟ್ಟಾಗೋದಕ್ಕೆ ನೀವು ಮೆಡಿಸಿನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಮುಟ್ಟಾಗದೇ ಇರೋದಕ್ಕೆ ಏನು ಕಾರಣ ಇದೆ? ನಿಮ್ಮ ಹಾರ್ಮೋನಲ್ಲಿ ವೇರಿಯೇಷನ್ ಆಗ್ತಿದೆ, ಹಾರ್ಮೋನಲ್ಲಿ ಚೇಂಜಸ್ ಬರ್ತಾ ಇದೆ. ಆ ಹಾರ್ಮೋನ್ ಸರಿಪಡಿಸೋದಕ್ಕೆ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬನ್ನಿ. ಹಾರ್ಮೋನ್ ಸರಿ ಆಗ್ತಾ ಬಂದರೆ ಬ್ಲೀಡಿಂಗ್ ನಿಮಗೆ ಪ್ರತಿ ತಿಂಗಳು ಕರೆಕ್ಟ್ ಆಗ್ತಾ ಬರುತ್ತೆ, ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್ಸು ಇರೋದಿಲ್ಲ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆದಷ್ಟು ಬೇಗ ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟನ್ನು ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮ್ಯಾಮ್, ಇಂತಹ ಒಂದು ಹಾರ್ಮೋನ್ಸ್ ಪ್ರಾಬ್ಲಮ್ಗಳಿಗೆ ಟ್ರೀಟ್ಮೆಂಟ್ ಅಂತ ಹೇಳೋದಾದರೆ, ಆ್ಯಂಡ್ ಇಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಲಾಂಗ್ ಪ್ರಾಸೆಸ್ ಇರುತ್ತಾ? ತುಂಬ ದಿನಗಳವರೆಗೂ ತೊಗೊಳ್ತಾನೆ ಇರಬೇಕು ಮೆಡಿಸನ್ ಅನ್ನೋಂಥದ್ದು ಏನಾದರೂ ಇರುತ್ತಾ? ಅಥವಾ ಯಾವ ಹಂತದಲ್ಲಿ ಟ್ರೀಟ್ಮೆಂಟನ್ನು ತೊಗೊಳ್ಬೇಕಾಗುತ್ತೆ, ಯಾವ ಹಂತದಲ್ಲಿ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ? ಬಿಕಾಸ್ ಈಗ ಸಣ್ಣ ಏನಾದರೂ ಇನ್ನೂ ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ ಅನ್ನುವಾಗ ಅದನ್ನು ಬೇಗ ಕ್ಯೂರ್ ಮಾಡಬಹುದಾ ಹೇಗೆ? ಸೊ ಫಸ್ಟ್ ಅಂದರೆ ಈಗ ಬ್ಲೀಡಿಂಗ್ ನೀವು ಸರಿ ಆಗ್ತಾ ಇಲ್ಲ, ಈಗ ಮೆನಿ ಕಾಲರ್ಸ್ ಅಂದರೆ ಸುಮಾರು ಜನ ಫೀಮೇಲ್ಸಿಗಲ್ವಾ ಇದೇ ಇರುತ್ತೆ, ಬ್ಲೀಡಿಂಗ್ ಕರೆಕ್ಟ್ ಆಗ್ತಿಲ್ಲ ಅಂದಿದ ತಕ್ಷಣ ಬ್ಲೀಡಿಂಗ್ ಆಗೋದಕ್ಕಂತಲೇ ಮೆಡಿಸನ್ ತೊಗೊಳ್ತಾರೆ. ಸೊ ಈಗ ಬ್ಲೀಡಿಂಗ್ ಈಗ 3 ತಿಂಗಳಾಗಿಲ್ಲ ಅಂತಂದರೆ, ಈಗ ಯಾವುದೇ ಫೀಮೇಲ್ ಇರ್ಬೋದು, ಒಂದು 18-20 ಏಜ್ ಇದೆ ಅಂದ್ಕೊಳ್ಳಿ ಹುಡುಗಿಗೆ, ಸೊ ಮನೆಯಲ್ಲಿ ಈಗ ಬ್ಲೀಡಿಂಗ್ ಅವ್ರಿಗೆ ಆಗ್ತಿಲ್ಲ ಅಂದರೆ ಮನೆಯಲ್ಲಿ ತುಂಬ ಸ್ಟ್ರೆಸ್ ತೊಗೊಳ್ತಾರೆ. ಸೊ ಬ್ಲೀಡಿಂಗ್ ಎಟ್ ಎನಿ ಕಾಸ್ಟ್ ಆಗಬೇಕು ಅಂತ. ಸೊ ಅವಾಗೇನು ಮಾಡ್ತಾರೆ, ಶಾರ್ಟ್ಕಟ್ ಮೆಥಡ್ಸ್ ಅಂದರೆ ಈ ಡೈರೆಕ್ಟ್ ಈಸ್ಟ್ರೋಜನ್ ಹಾರ್ಮೋನ್ ತೊಗೊಳ್ಳೋದು ಅಥವಾ ಇಂಜೆಕ್ಷನ್ಸ್ ತೊಗೊಳ್ಳೋದು, ಈ ಥರ ತೊಗೊಂಡಾಗ ಬ್ಲೀಡಿಂಗ್ ಆಗ್ತಾರೆ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಆಗಿದೆ ಬ್ಲೀಡಿಂಗ್ ಅಂತ ಬಿಟ್ಬಿಡ್ತಾರೆ. ಬಟ್ ಯಾವ ಕಾರಣಕ್ಕೆ ಆಗ್ತಿಲ್ಲ, ಹಾರ್ಮೋನಲ್ಲಿ ಏನು ಫ್ಲಕ್ಚುಯೇಷನ್ಸ್ ಆಗ್ತಿದೆ ಅನ್ನೋದಲ್ವಾ ನೀವು ಡಯಾಗ್ನೋಸಿಸ್ ಮಾಡಬೇಕಾದ್ರೆ, ನಿಮ್ಮ ಬಾಡಿನಲ್ಲಿ ಬ್ಲಡ್ ಟೆಸ್ಟ್ ಮತ್ತು ನಾವೇನು ಹೇಳ್ತೇವೆ ಸ್ಕ್ಯಾನಿಂಗ್ ಅಂತ ಹೇಳ್ತೇವೆ, ಸೊ USG ಆಫ್ ಅಬ್ಡಾಮಿನ್ ಪೆಲ್ವಿಸ್, ಪೆಲ್ವಿಕ್ ಸ್ಕ್ಯಾನಿಂಗ್ ಮಾಡ್ತಾ ಬಂದರೆ ಗರ್ಭಕೋಶ ಮತ್ತು ಅಂಡಾಶಯ ಏನು ಪ್ರಾಬ್ಲಮ್ ಬರ್ತಾ ಇದೆ, ಏನು ಪ್ರಾಬ್ಲಮ್ ಆಗಿದೆ, ಗಡ್ಡೆ ಇರ್ಬೋದು, ಎಂಡೋಮೆಟ್ರಿಯೋಸಸ್ ಅಂತ ಇರ್ಬೋದು, ಎಂಡೋಮೆಟ್ರಿಯಲ್ ಥಿಕ್ನೆಸ್ ತುಂಬ ಕಡಿಮೆ ಇರಬಹುದು, ಅಥವಾ ಕೆಲವೊಬ್ಬರಲ್ಲಿ ಗರ್ಭಕೋಶ ಚೀಲನೇ ಕಡಿಮೆ ಇರುತ್ತೆ, ಅಂಡಾಶಯ ತುಂಬ ಕಡಿಮೆ ಸೈಜ್ ಇರುತ್ತೆ. ಸೊ ನಾರ್ಮಲಿ ನಾವು 3 ಸೆಂಟಿಮೀಟರ್ಸ್ ಅಂತ ಹೇಳ್ತೇವೆ, ಅಥವಾ 3.5 ಸೆಂಟಿಮೀಟರ್ಸ್ ಇರಬೇಕು ಅಂತ ಹೇಳ್ತೇವೆ. ಅಂಡಾಶಯ ತುಂಬ ಕಡಿಮೆ ಇರುತ್ತೆ, 1.5-1 ಅಂತ ಇರುತ್ತೆ. ಅಥವಾ ಗರ್ಭಕೋಶನೂ ಸಹ ಹಾಗೇ 6-7 ಸೆಂಟಿಮೀಟರ್ಸ್ ಇರೋದು ಕಂಪ್ಲೀಟ್ ಕಡಿಮೆ ಇರುತ್ತೆ, 3 ಸೆಂಟಿಮೀಟರ್ಸ್ ಇರೋದು. ಸೊ ಈ ಸ್ಕ್ಯಾನಿಂಗ್ ಮೂಲಕ ನಿಮ್ಗೆ ಗೊತ್ತಾದರೆ ಇದಕ್ಕೆ ಮೆಡಿಸಿನ್ಸ್ ಮಾಡ್ತಾ ಬನ್ನಿ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇದಕ್ಕೆ ಕೊಟ್ಟಾಗ ಇಂಪ್ರೂವ್ಮೆಂಟು ಬರುತ್ತೆ. ಓಕೆ ಮ್ಯಾಮ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಮಾ, ತಮ್ಮ ಹೆಸರು? ನಮಸ್ತೆ ಮೇಡಮ್ ಅವರೇ, ನನ್ನ ಹೆಸರು ಪದ್ಮಾ ಅಂತ. ಪದ್ಮಾ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ ಮಾಡ್ತಾ ಇದ್ದೀನಿ ಮೇಡಮ್ ಅವರೇ. ಓಕೆ ಪದ್ಮಾ ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆಯನ್ನ ಕೇಳಿ ಮಾ. ನನಗೆ ನಾನು ಹೋಮಿಯೋಪತಿಲಿ ಬಂದು ತೋರಿಸ್ತೆ 18th ತಾರೀಕಲ್ಲಿ ಮೇಡಮ್ ಅವರೇ. ಓಕೆ ಅಮ್ಮ, ಮೆಡಿಸನ್ ಎಲ್ಲ ತಗೊಂಡಿದ್ದೀನಿ. ಓಕೆ, ತಲೆ ಎಲ್ಲ ಒಂಥರ ಜಿಮ್ ಅನ್ನಂಗ ಆಗುತ್ತೆ ಮೇಡಮ್ ಅವರೇ, ನನಗೆ ಒಂಥರ ಕೈ ಕಾಲೆಲ್ಲ ಊದ್ಕೊಂಡಂಗ ಆಗುತ್ತೆ ಅದಕ್ಕೆ. ಓಕೆ, ಏನ್ ಕಾರಣಕ್ಕೆ ತಗೊಳ್ತಿದ್ದೀರಮ್ಮ ನೀವು ಹೋಮಿಯೋಪತಿ ಮೆಡಿಸಿನ್? ತಗೋತಾ ಇದ್ದೀನಿ ಕರೆಕ್ಟ್ ಆಗಿ. ಏನ್ ಪ್ರಾಬ್ಲಮ್ ಈಗ ತಗೊಳ್ತಿದ್ದೀರಮ್ಮ? ಅದನ್ಗೆ ಉಸಿರೇಳ್ತಾ ಇದೆ, ಆಮೇಲೆ ಸ್ವಲ್ಪ ಕಣ್ಣಂದು ನರ ಪ್ರಾಬ್ಲಮ್ ಮೇಡಮ್ ರೇ. ಓಕೆ ಅಮ್ಮ, ಓಕೆ. ಸೊ ನೀವು ಈಗ ಮೆಡಿಸಿನ್ ಮಾಡ್ತಿರೋದಲ್ಲಮ್ಮ, ಉಸಿರಾಟಕ್ಕೆ ತೊಂದರೆಗೆ ಮೆಡಿಸಿನ್ಸ್ ಮಾಡ್ತಾ ಇದ್ರೆ ನಿಮಗೆ ಹೋಮಿಯೋಪತಿ ಮೆಡಿಸಿನ್ಸಿಂದ ಯಾವುದು ಸೈಡ್ ಎಫೆಕ್ಟ್ಸ್ ಇರೋ
ಆಗೋದಿಲ್ಲ ಅಮ್ಮ. ಸೊ ನಿಮ್ ನಿಮ್ದು ಏನು ಸಿಂಪ್ಟಮ್ ತೋರಿಸ್ತಾ ಇದೆ, ಈಗ ತಲೆ ಸುತ್ತೋದಂತ ಹೇಳ್ತಿದ್ದೀರಾ ಅಥವಾ ತಲೆ ದಿಮ್ಮ ಅಂತ ಇದೆ ಅಂತ ಹೇಳ್ತಿದ್ದೀರಲ್ವಾ, ಇದನ್ನು ನೀವು ಬಿ ಪಿ ಟೆಸ್ಟ್ ಮಾಡಿಸಿ ಅಮ್ಮ. ನಿಮ್ಮ ಬ್ಲಡ್ ಪ್ರೆಷರ್ ಮತ್ತು ನಿಮ್ಮ ಶುಗರ್ ವ್ಯಾಲ್ಯೂಸ್ ಎರಡೂ ಕೂಡ ಟೆಸ್ಟ್ ಮಾಡಿಸಿ. ಹೋಮಿಯೋಪತಿ ಮೆಡಿಸಿನ್ಸಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್, ಅಂದರೆ ಈಗ ಮೆಡಿಸಿನ್ ಲಾಂಗ್ ಟರ್ಮಿಂದ ತೊಗೊಳ್ತಿದ್ದೀರಾ ಹೋಮಿಯೋಪತಿ ಮೆಡಿಸಿನ್ ಅಂದರೆ ಕಿಡ್ನಿಗೆ ಲಿವರಿಗೆ ಎಫೆಕ್ಟ್ ಆಗೋದು, ತಲೆ ಸುತ್ತೋದು, ವೇಟ್ ಬರೋದು, ಕೂಲ್ ಉದ್ರೋದು, ಕೆಲವೊಬ್ರು ಹೀಟ್ ಆಗುತ್ತೆ ಅಂತ ಹೇಳ್ತಾರೆ, ಈ ಥರದ್ದು ಯಾವುದೂ ಸಿಂಪ್ಟಮ್ಸ್ ಕೂಡ ಹೋಮಿಯೋಪತಿ ಮೆಡಿಸಿನ್ಸಿಂದ ಆಗೋದಿಲ್ಲ. ಯಾಕಂದರೆ ಹೋಮಿಯೋಪತಿಕ್ ಮೆಡಿಸಿನ್ ಸೇಫರ್ ಮೆಡಿಸಿನ್ಸ್ ಇರುತ್ತೆ, ಪ್ಲಾಂಟ್ ಎಕ್ಸ್ಟ್ರಾಕ್ಟೆಡ್ ಮೆಡಿಸಿನ್ಸ್ ಇರುತ್ತೆ. ಒಂದ್ಸತಿ ನೀವು ಬಿ ಪಿ ಮತ್ತು ಶುಗರು ಟೆಸ್ಟ್ ಮಾಡಿಸ್ಕೊಳ್ಳಿ ಅಮ್ಮ, ಆ್ಯಂಡ್ ಹೋಮಿಯೋಪತಿಕ್ ಏನು ತೊಗೊಳ್ತಿದ್ದೀರಾ ಕಂಟಿನ್ಯೂ ಮಾಡಿ, ಇಲ್ಲ ಸಾಧ್ಯ ಆದರೆ ಕ್ಲಿನಿಕ್ಕಿಗೆ ಬಂದು ವಿಸಿಟ್ ಮಾಡಿ ಅಮ್ಮ. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಆದಷ್ಟು ನೀವು ಒಂದ್ಸರಿ ಟ್ರೀಟ್ಮೆಂಟ್ಗೆ ಹೋಗೋದು ಬೆಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ ಮಾ, ತಮ್ಮ ಹೆಸರು? ಮೇಡಮ್ ಯಶೋದ ಅಂತ. ಯಶೋದ ಅವರೇ ಇಲ್ಲಿಂದ ಕರೆ ಮಾಡ್ತಿರೋದು? ತುಮಕೂರಿಂದ ಮೇಡಮ್. ತುಮಕೂರಿಂದ ಯಶೋದ ಅವರೇ, ಡಾಕ್ಟರ್ ಪಾರ್ವತಿ ಅವರಿದ್ದಾರೆ, ಪ್ರಶ್ನೆಯನ್ನ ಕೇಳಿ ಮಾ. ಹಲೋ ಯಶೋದ ಅವರೇ, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ ಮಾ, ಕಾಲ್ ಕಟ್ ಆಗುತ್ತೆ, ಪ್ರಶ್ನೆಯನ್ನ ಕೇಳಿ. ಓಕೆ ಮೇಡಮ್. ಓಕೆ ಮೇಡಮ್, ಹೇಳಿ ಮೇಡಮ್. ಹೇಳಿ ಅಮ್ಮ, ಏನ್ ಪ್ರಾಬ್ಲಮ್ ಇದೆ? ಅದೇ ಮೇಡಮ್, ನಮಗೆ ಅದೇ ಮುಸ್ಲಿಂ ಸಮಸ್ಯೆ ಆಗ್ತಿತ್ತು, 15 ಡೇಸ್ ಒಂದ್ಸಲ ಪೀರಿಯಡ್ ಆಗ್ತಿವೆ. ಓಕೆ ಅಮ್ಮ. ಈಗ ಮಾತ್ರೆ ಮಾಡ್ತಿದ್ದೀರಾ ನೀವು? ಮಾತ್ರೆಗಳು ಟಾನಿಕ್ ಎಲ್ಲ ಕೊಟ್ಟಿದ್ರು. ಓಕೆ ಅಮ್ಮ, ಈಗ ಹೇಗಿದೆ ಅಮ್ಮ ತಗೊಂಡಾದ್ಮೇಲೆ? ಈಗ ತಗೊಂಡಾದ್ಮೇಲೆ ಮೇಡಮ್ ಇನ್ನ ಏನು ಪೀರಿಯಡ್ ಆಗಿಲ್ಲ, ಸೊ ಮುಂದೆ ಏನಾನ ಕನ್ಸೀವ್ ಆಗಕ್ಕೆ ಏನಾನ ಪ್ರಾಬ್ಲಮ್ ಆಗುತ್ತಾ ಅಂತ. ಆಗುತ್ತೆ ಅಲ್ಲಮ್ಮ. ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಅಲ್ಲಮ್ಮ ನಿಮ್ದು ಬ್ಲೀಡಿಂಗ್ ಸೈಕಲ್ ಕರೆಕ್ಟ್ ಇರಬೇಕು. ಸೊ ನೀವು ಏನು ಮೆಡಿಸಿನ್ ತೊಗೊಳ್ತಿದ್ದೀರಾ ಅಂದರೆ ಏನಕ್ಕೆ ತೊಗೊಳ್ತಿದ್ದೀರಾ ಮೆಡಿಸಿನ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅಮ್ಮ. ಯಾಕಂದರೆ ಈಗ ನೀವು ಮೆಡಿಸಿನ್ ತೊಗೊಳ್ತಿದ್ದೀರಾ, ಈಗ ಮುಟ್ಟಾಗಿಲ್ಲ ಅಂತ ಹೇಳ್ತಿದ್ದೀರಾ, ಏನಕ್ಕೆ ತೊಗೊಂಡಿದ್ದೀರಾ ಮೆಡಿಸಿನ್? ಸೊ ಫಸ್ಟ್ ಆಫ್ ಆಲ್ ಅಲ್ವಾ, ನೀವು ಸ್ಕ್ಯಾನಿಂಗ್ ಮಾಡಿಸಿ, ನಿಮ್ಮ ಬ್ಲಡ್ ರಿಪೋರ್ಟು ಅಗತ್ಯವಾಗಿರುತ್ತೆ. ಸೊ ನೀವು ಒಂದ್ಸತಿ ಕ್ಲಿನಿಕ್ಕಿಗೆ ವಿಸಿಟ್ ಮಾಡಿದ್ರಲ್ಲ ಅಮ್ಮ ನಮ್ಮ ಹೋಮಿಯೋಪತಿ, ನಾವು ನಿಮಗೆ ಗೈಡ್ ಮಾಡ್ಬೋದು ಯಾವ ಥರದ ಸ್ಕ್ಯಾನಿಂಗ್ ಮತ್ತು ಯಾವೆಲ್ಲ ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ. ಇದರಲ್ಲಿ ನಿಮಗೆ ಯಾವ ಕಾರಣಕ್ಕೆ ಬ್ಲೀಡಿಂಗ್ ಈ ಥರ ಆಗ್ತಿದೆ ಅಂತ ಬರುತ್ತೆ. 15 ದಿವಸಕ್ಕೊಮ್ಮೆ ಬ್ಲೀಡಿಂಗ್ ಆಗ್ತಿದೆ ಅಂದರೆ ನಿಮ್ಮ ಈಸ್ಟ್ರೋಜನ್ ಹಾರ್ಮೋನ್ ತುಂಬ ಹೈ ಇರುತ್ತೆ. ಸೊ ಈ ಹಾರ್ಮೋನ್ ಸರಿಪಡಿಸ್ಬೇಕು. ಹಾರ್ಮೋನ್ ಸರಿ ಆಗ್ತಾ ಬಂದರೆ ಬ್ಲೀಡಿಂಗ್ ಆವಾಗ ಕರೆಕ್ಟ್ ಆಗುತ್ತೆ, ಆವಾಗ ನೀವು ಪ್ರೆಗ್ನೆನ್ಸಿ ಚಾನ್ಸಸ್ ನೀವು ಆವಾಗ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡಿ. ಸೊ ಹೆಲ್ದಿನೂ ಇರುತ್ತೆ, ನಿಮಗೆ ಅಬಾರ್ಷನ್ ಆಗುವಂಥ ಚಾನ್ಸಸ್ ಇರೋದಿಲ್ಲ, ಮಗು ಡೆವಲಪ್ಮೆಂಟಿಗೆ ಎಫೆಕ್ಟ್ ಆಗೋದಿಲ್ಲ. ಸೊ ಈಗ ನೀವು ಓನ್ಲಿ ಡೈರೆಕ್ಟಾಗಿ ಇನ್ಫರ್ಟಿಲಿಟಿಗೆ ಅಂದರೆ ಬಂಜೆತನ ಮಕ್ಕಳು ಆಗಬೇಕು ಅಂತ ನೀವು ಮೆಡಿಸಿನ್ ಮಾಡ್ತಾ ಬಂದರೆ ಅದರಲ್ಲಿ ಫೇಲಿಯರ್ ರೇಟ್ಸೇ ಜಾಸ್ತಿ ಇರುತ್ತೆ ಅಮ್ಮ. ಯಾಕಂದರೆ ಒಳಗಡೆ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅದಕ್ಕೆ ಮೆಡಿಸಿನ್ಸ್ ಮಾಡ್ತಾ ಬನ್ನಿ. ಮುಟ್ಟು ಒಂದು ಸರಿ ಆಗ್ತಾ ಬಂದರೆ ಪ್ರೆಗ್ನೆನ್ಸಿ ಕನ್ಸೀವು ಆಗ್ತೀರ ಆ್ಯಂಡ್ ಹೆಲ್ದಿ ಬೇಬಿನೂ ಇರುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಒಂದ್ಸತಿ ನೀವು ನಮ್ಮ ಹೋಮಿಯೋಪತಿಗೆ ಹೋಗಿ ಭೇಟಿ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬ್ಯಾಂಗ್ಳೂರಿಂದ ಕರೆ ಮಾಡಿದ್ದೀನಿ ಅಂತ ಹೇಳಿದ್ರಿ. ಬ್ಯಾಂಗ್ಳೂರಲ್ಲೇ ಜಯನಗರ ಹಾಗೆ ಮಲ್ಲೇಶ್ವರಂ ಎರಡು ಕಡೆಯೂ ಕೂಡ ನಮ್ಮ ಹೋಮಿಯೋಪತಿ ಬ್ರಾಂಚಸ್ ಇರೋದ್ರಿಂದ ನಿಮಗೆ ಯಾವ್ದು ಹತ್ತಿರ ಆಗುತ್ತೋ ಅಲ್ಲಿ ಹೋಗಿ ಟ್ರೀಟ್ಮೆಂಟನ್ನು ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮ್ಯಾಮ್, ನೀವು ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ದಿರಿ, ಇಲ್ಲಿ ನಾರ್ಮಲಿ ಅಫ್ಕೋರ್ಸ್ ನೀವು ಹೇಳಿದಾಗ ಏನು ಮಾಡ್ತಾರೆ ಅಂದರೆ ಇವನ್ ಪಿ ಸಿ ಓ ಡಿ ಪ್ರಾಬ್ಲಮ್ ಇರ್ಬೋದು, ಒಬೆಸಿಟಿ ಇರ್ಬೋದು, ಇವನ್ ಹೇರ್ ಫಾಲ್ ಆಗಿರ್ಬೋದು, ಇದೆಲ್ಲ ಪ್ರಾರಂಭ ಆಗೋದು ಹಿನ್ನೆಲೆ ಬಂದು ಇದು ಹಾರ್ಮೋನ್ಸಿಂದ ಆಗುವಂಥದ್ದು. ಅಂದರೆ ಇಲ್ಲಿ ಹಾರ್ಮೋನ್ಸ್ನ ಸರಿ ಮಾಡಬೇಕು ಅನ್ನೋದಕ್ಕೆ ಟ್ರೀಟ್ಮೆಂಟ್ ತೊಗೊಳೋದಕ್ಕಿಂತ ಆ ಪ್ರಾಬ್ಲಮ್ಮನ್ನು ಯಾವ್ದು ಫೇಸ್ ಮಾಡ್ತಿರ್ತಾರೋ ಅದಕ್ಕೆ ಟ್ರೀಟ್ಮೆಂಟನ್ನು ತೊಗೊಳ್ತಾ ಇರೋದು ಹೆಚ್ಚಾಗ್ತಾ ಇದೆ ಮ್ಯಾಮ್. ಇನ್ನು ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ವಿ, ಸೊ ಮಾತನ್ನು ಮುಂದುವರಿಸೋಣ. ಸೊ ಸುಮಾರು ಜನ ಪೇಷಂಟ್ಸ್, ಈಗ ನೀವು ಅಷ್ಟು ಕ್ಲಿಯರಾಗಿ ಹೇಳಿರ್ತೀರ ನೋಡಿ, ಬಟ್ ಸ್ಟಿಲ್ ಪೇಷಂಟ್ಸ್ ಏನು ಮಾಡ್ತಾರೆ, ಈಗ ಈ ಸಿಂಪ್ಟಮ್ ಹೋಗಲೇಬೇಕು, ಹೇರ್ ಫಾಲ್ ಆಗ್ತಿದೆ ಅಥವಾ ಫೇಸ್ ಮೇಲೆ ಪಿಗ್ಮೆಂಟೇಷನ್ ಬರ್ತಿದೆ, ತುಂಬ ಪಿಂಪಲ್ಸ್ ಬರುತ್ತೆ. ಸೊ ಈ ಪಿಂಪಲ್ಸಿಗೂ ಅಲ್ವಾ ಇಮ್ಮಿಡಿಯೇಟ್ ರಿಸಾಲ್ವ್ ಆಗೋದಕ್ಕೆ, ಯಾಕಂದರೆ ಈ ಫೇಸ್ ಅನ್ನೋದೇನಿದೆ, ಚರ್ಮ ಅನ್ನೋದೇನಿದೆ, ಇದು ಸೋಷಲಿ ನಾವು ಅಟ್ರಾಕ್ಟಿವ್ ಥಿಂಗ್ ಅಂತ ಹೇಳ್ಬೋದು. ಅಂದರೆ ಇದರಿಂದ ಸುಮಾರು ಜನ ಪೇಷಂಟ್ಸಿಗೆ ಆ್ಯಂಗ್ಸೈಟಿ ಆಗುತ್ತೆ ಅಥವಾ ಮೈಂಡ್ ಡಿಸ್ಟರ್ಬೆನ್ಸಸ್ ನೋಡ್ತೀರಾ, ಮೂಡ್ ಡಿಸಾರ್ಡರ್ಸ್ ನೋಡ್ತೀರಾ. ಸೊ ಇದನ್ನು ಬೇಗ ವಾಸಿ ಆಗೋದಕ್ಕೆ ಹಲವಾರು ಕ್ರೀಮ್ಸ್ ಯೂಸ್ ಮಾಡ್ತಾರೆ, ಆಯಿಂಟ್ಮೆಂಟ್ಸ್ ಯೂಸ್ ಮಾಡ್ತಾರೆ, ಹೇರ್ ಸಲುವಾಗಿ ಹೇರ್ ಕಂಡೀಷ್ನಿಂಗ್ ಆಗ್ಬೋದು ಅಥವಾ ಸುಮಾರು ಆಯಿಲ್ಸ್ನ ಟ್ರೈ ಮಾಡ್ತಾರೆ. ಬಟ್ ಫಸ್ಟ್ ಆಫ್ ಆಲ್ ಇದು ಏನಕ್ಕೆ ಆಗ್ತಿದೆ ಅಂತ ನೀವು ಒಂದು 2-3 ಮಿನಿಟ್ಸ್ ಕೂತ್ಕೊಂಡು ವಿಚಾರ ಮಾಡಿದ್ರೆ ಅಲ್ವಾ ಯಾವ ಹಾರ್ಮೋನಿಂದ ಎಫೆಕ್ಟ್ ಆಗ್ತಿದೆ ಅಥವಾ ಏನು ಪ್ರಾಬ್ಲಮಿಂದ ಬರ್ತಾ ಇದೆ ಅಂತ ಕ್ಲಿಯರ್ ಆಗುತ್ತೆ. ಅದನ್ನು ಮೆಡಿಸಿನ್ಸ್ ಮಾಡ್ತಾ ಬಂದರೆ ಈ ಸಿಂಪ್ಟಮ್ಸ್ ಸಿಮ್ಲರ್ ನಿಮಗೆ ಸಿಂಪ್ಟಮ್ಸ್ ಏನಿದೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಆ್ಯಂಡ್ ಕಾಂಪ್ಲಿಕೇಶನ್ಸಲ್ಲೂ ಕೂಡ ಯಾವುದೂ ಈಡ್ ಆಗೋದಿಲ್ಲ. ಓಕೆ ಮ್ಯಾಮ್, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ ಮಾ, ತಮ್ಮ ಹೆಸರು? ಹಲೋ ತಮ್ಮ ಹೆಸರು? ಹಲೋ ಹಲೋ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮೇಡಮ್. ತಮ್ಮ ಹೆಸರು ತಿಳಿಸಿ. ಆಶಾ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ದಾವಣಗೆರೆ. ದಾವಣಗೆರೆಯಿಂದ ಆಶಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ ಮಾ. ಹಲೋ ಹಲೋ ನಮಸ್ತೆ ಮೇಡಮ್. ನಮಸ್ಕಾರ ಅಮ್ಮ, ಆಶಾ ಹೇಳಿ. ಮೇಡಮ್, ನಂದು ಡೆಲಿವರಿ ಆಗಿ 1.5 ತಿಂಗಳಾದ್ರೂ ಬ್ಲೀಡಿಂಗ್ ಆಗ್ತಿದೆ. ಓಕೆ.
ನಿಮ್ದು ಡೆಲಿವರಿ ನಾರ್ಮಲ್ ಆಗಿದ್ಯಾ ಸಿಸರೇನ್ ಆಗಿದ್ಯಾ? ಸಿಸರೇನ್ ಮೇಡಮ್. ಏನ್ ಕಾರಣಕ್ಕೆ ಸಿಸರೇನ್ ಆಗಿದ್ದಮ್ಮ? ಅದು ಡೆಲಿವರಿ ಇದು ಹಲೋ ಡೇಟ್ ಕೊಟ್ಟು ಅನ್ನ 4ನೇ ತಾರೀಕು ಡೇಟ್ ಕೊಟ್ಟಿದ್ರು 11ನೇ ತಾರೀಕು ತನಕ ವೇಟ್ ಮಾಡಿ ಆಮೇಲೆ ಸಿಸರೇನ್ ಮಾಡಿ. ಬಟ್ ಸಿಸರಿನ್ ಅಂದ್ರೆ ನಿಮ್ಗೆ ಏನಾದ್ರು ಬಿ ಪಿ ಶುಗರ್ ಏನಾದ್ರು ಫ್ಲಕ್ಚುಯೇಷನ್ ಆಗಿತ್ತಾ ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್? ಇಲ್ಲ ಇಲ್ಲ ಏನೂ ಇಲ್ಲ ಮೇಡಮ್. ಓಕೆ ಅಮ್ಮ, ಹಾಗಿದ್ರೆ ಈಗ ಬ್ಲೀಡಿಂಗ್ ನಿಮ್ಗೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದೀರಲ್ವಾ, ನೀವು ಸ್ಕ್ಯಾನಿಂಗ್ ಮಾಡಿಸಿ ಅಮ್ಮ ಅನ್ಸುತ್ತೆ. ಸೊ ಸ್ಕ್ಯಾನಿಂಗ್ ಅಲ್ಲಿ ನಿಮ್ಗೆ ಗರ್ಭಕೋಶದ ಒಳಗಡೆ ಸೈಜ್ ಮತ್ತೆ ಗರ್ಭಕೋಶದ ಥಿಕ್ನೆಸ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನೀವು ಹೋಮಿಯೋಪತಿಕ್ ಮೆಡಿಸಿನ್ ಮಾಡ್ತಾ ಬನ್ನಿ ಅಮ್ಮ. ಹೋಮಿಯೋಪತಿ ಮೆಡಿಸಿನ್ ಅಲ್ಲಿ ನಿಮ್ಮ ಹಾರ್ಮೋನ್ ಸರಿ ಮಾಡೋದಕ್ಕೆ ಮೆಡಿಸಿನ್ಸ್ ಇದೆ. ಸೊ ಬ್ಲೀಡಿಂಗ್ ಏನು ಕಾರಣಕ್ಕೆ ಆಗ್ತಿದೆ ಅಂತ ನಿಮ್ಮ ಹಾರ್ಮೋನ್ಸ್ ಕರೆಕ್ಟ್ ಮಾಡಿದ್ರೆ ಬರ್ತಾ ಹೋಗುತ್ತೆ, ಇಂಪ್ರೂವ್ಮೆಂಟ್ಸು ಬರುತ್ತೆ ನಿಮಗೆ. ಬಟ್ ಏನು ಕಾರಣಕ್ಕೆ ಆಗ್ತಿದೆ ಅಂತ ನಿಮ್ಮ ಹಾರ್ಮೋನ್ ಟೆಸ್ಟ್ ಮತ್ತು ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಸೊ ಅದನ್ನು ಮಾಡಿಸಿ ಅಮ್ಮ. ಅದಾದ ನಂತರ ಸ್ಟಾಪ್ ಆಗುತ್ತೆ ಅಮ್ಮ. ಕೆಲವೊಬ್ಬರಿಗೆ ಸಡನ್ನಾಗಿ ಈ ಥರ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ ಒಂದು 15 ಡೇಸ್ 20 ಡೇಸ್, ಅದಾದಮೇಲೆ ತಾನಾಗೇ ಸ್ಟಾಪ್ ಆಗುತ್ತೆ. ಆ ಥರ ಸ್ಟಾಪ್ ಆಗಲಿಲ್ಲ ಅಂದರೆ ಕಂಪಲ್ಸರಿ ನೀವು ಸ್ಕ್ಯಾನಿಂಗ್ ಮತ್ತು ಬ್ಲಡ್ ರಿಪೋರ್ಟ್ ಮಾಡಿಸಿ ಅಮ್ಮ, ನಂತರ ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಮ್ಯಾಮ್, ಇಂತಹ ಒಂದು ಹಾರ್ಮೋನ್ಸ್ ಪ್ರಾಬ್ಲಮಿಂದ ಕಾಂಪ್ಲಿಕೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾಹಿತಿಯನ್ನು ತಿಳಿಸಿ. ಸೊ ಸಿಮ್ಟಮ್ಯಾಟಿಕ್ ಮೆಡಿಸಿನ್ಸ್ ನೀವು ಮಾಡ್ತಾ ಬಂದಾಗ ಅಲ್ವಾ, ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದಾಗ, ಅಂದರೆ ಸ್ಕಿನ್ನಿಗೆ ಸ್ಕಿನ್ ರಿಲೇಟೆಡ್ ಮೆಡಿಸಿನ್ಸ್ ತೊಗೊಳ್ತಾರೆ ಅಥವಾ ಪೀರಿಯಡ್ಸ್ ರಿಲೇಟೆಡ್ ಮೆಡಿಸಿನ್ಸ್ ತೊಗೊಳ್ಳೋದು, ಬ್ಲೀಡಿಂಗ್ ಆಗೋದಕ್ಕಂತ ತೊಗೊಳ್ತಾರೆ, ಸೊ ಎಲ್ಲಿ ಈಗ ಒಳಗಡೆ ಆಲ್ರೆಡಿ ಹಾರ್ಮೋನಲ್ ಫ್ಲಕ್ಚುಯೇಷನ್ ಆಗ್ತಾ ಬಂದಿದೆ. ಸೊ ಕಾಂಪ್ಲಿಕೇಷನ್ ಏನಾಗುತ್ತೆ ನಿಮಗೆ, ಅಗೇನ್ ಇನ್ನೂ ಜಾಸ್ತಿ ಹಾರ್ಮೋನಲ್ ವೇರಿಯೇಷನ್ ಆಗ್ತಾ ಬರುತ್ತೆ. ಸೊ ಒಂದು ಹಾರ್ಮೋನ್ ಡಿಸ್ಟರ್ಬೆನ್ಸಿಂದ ಹಲವಾರು ಹಾರ್ಮೋನ್, ಯಾಕಂದರೆ ಪ್ರತಿಯೊಂದು ಹಾರ್ಮೋನಿಗೂ ಒಂದೊಂದೊಂದಕ್ಕೆ ಲಿಂಕ್ ಇದ್ದೇ ಇರುತ್ತೆ. ಪ್ರೊಲ್ಯಾಕ್ಟಿನ್ ಹಾರ್ಮೋನ್, ಥೈರಾಯ್ಡ್ ಹಾರ್ಮೋನ್, ಈಸ್ಟ್ರೋಜನ್ ಹಾರ್ಮೋನ್, ಎಲ್ಲ ಹಾರ್ಮೋನು ಕೂಡ ಲಿಂಕ್ಡ್ ಇರುತ್ತೆ. ಸೊ ಒಂದು ಹಾರ್ಮೋನ್ ಎಫೆಕ್ಟ್ ಆಗಿದೆ ಅಂದರೆ ನೋ ಡೌಟ್ ವಿತಿನ್ ಶಾರ್ಟ್ ಟೈಮಲ್ಲಿ, 6 ಮಂತ್ಸಲ್ಲಿ 8 ಮಂತ್ಸಲ್ಲಿ ನೀವು ಹಾಗೇ ನೆಗ್ಲೆಕ್ಟ್ ಮಾಡಿದಾಗ, ಸಿಮ್ಟಮಿಗೆ ಮೆಡಿಸಿನ್ಸ್ ಮಾಡ್ತಾ ಬಂದಾಗ ಕಾಂಪ್ಲಿಕೇಟೆಡ್ ಸ್ಟೇಜಸ್ ಹೋಗುತ್ತೆ. ಆವಾಗ ಹಾರ್ಮೋನ್ ಇನ್ನೂ ಹಲವಾರು ಹಾರ್ಮೋನ್ಸಲ್ಲಿ ಫ್ಲಕ್ಚುಯೇಷನ್ ನೋಡ್ತೀರಾ. ಸೊ ಡಯಾಬಿಟಿಕ್ ಬರುವಂಥ ಚಾನ್ಸಸ್ ಇರುತ್ತೆ, ಅಥವಾ ಒಬೆಸಿಟಿ, ವೇಟ್ ಇನ್ನೂ ಇನ್ಕ್ರೀಸ್ ಆಗ್ತಾ ಬರುತ್ತೆ, ಓವರ್ ವೇಟ್ ಒಬೆಸಿಟಿ ಅಂತ ಆಗ್ತಾ ಬರುತ್ತೆ. ಸೊ ಅಗೇನ್ ಒಬೆಸಿಟಿಯಿಂದ ಹಲವಾರು ಡಿಸೀಸಸ್ ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಸೊ ಥೈರಾಯ್ಡ್ ಹಾರ್ಮೋನ್ಸ್ ಇರ್ಬೋದು, ಅಥವಾ ಪಿ ಪಿನಲ್ಲಿ ನೋಡ್ತಾ ಬರ್ಬೋದು, ಫೈಬ್ರಾಯ್ಡ್ ಗಡ್ಡೆ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಮೆನರೇಜಿ ಅಂತ ನಾವು ಹೇಳ್ತೇವೆ, ಹೆವಿ ಫ್ಲೂ ಹೋಗೋದು ಸ್ಟಾರ್ಟ್ ಆಗುತ್ತೆ. ಇನ್ನು ಫಿಮೇಲ್ಸಲ್ಲಿ 25-30 ಇರೋರು ಪಿ ಸಿ ಓ ಡಿ ಹಾರ್ಮೋನ್ಸ್ನ ನೆಗ್ಲೆಕ್ಟ್ ಮಾಡ್ತಾ ಬಂದಾಗ, ಸೊ ಇನ್ಫರ್ಟಿಲಿಟಿ ಅಂದರೆ ಮಗು ಆಗದೇ ಇರೋದು, ಸೊ ಅಥವಾ ಮಗು ಆಗೋದ್ರಲ್ಲಿ ಡಿಲೇ ಆಗ್ತಾ ಇರೋದು, ಸೊ ಇದೆಲ್ಲ ರಿಲೇಟೆಡ್ ಟು ನಾವು ಕಾಂಪ್ಲಿಕೇಟೆಡ್ ಸ್ಟೇಜಸ್ ಅಂತ ಹೇಳ್ತೇವೆ. ಸೊ ಮ್ಯಾನೇಜಿಂಗ್ ಅಂತಂದರೆ, ಫಸ್ಟ್ ಆಫ್ ಆಲ್ ಯಾವ ಹಂತದಲ್ಲಿದೆ ಡಿಸೀಸ್. ಸೊ ಇನಿಷಿಯಲಿ ಓನ್ಲಿ ಬ್ಲೀಡಿಂಗ್ ಎಫೆಕ್ಟ್ ಆಗ್ತಾ ಇದೆ. ಸೊ ಬ್ಲೀಡಿಂಗಿಗೆ ಮೆಡಿಸಿನ್ಸ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಯಾವ ಥರದ ಸ್ಕ್ಯಾನಲ್ಲಿ ಅಥವಾ ಯಾವ ಬ್ಲಡ್ ರಿಪೋರ್ಟ್ಸಲ್ಲಿ ಯಾವ ಹಾರ್ಮೋನ್ ಫ್ಲಕ್ಚುಯೇಷನ್ ಆಗ್ತಾ ಇದೆ, ಆ ಹಾರ್ಮೋನ್ ಟೆಸ್ಟ್ ಮಾಡ್ತಾ ಬಂದರೆ ನಿಮಗೆ ಕಾರಣ ರೀಸನ್ ಗೊತ್ತಾಗುತ್ತೆ ಈ ಥರದ ಸಿಮ್ಟಮ್ ಬರೋದಕ್ಕೆ. ಆ ಸಿಮ್ಟಮ್ ಮೆಡಿಸಿನ್ಸ್ ಮಾಡೋ ಬದಲು ಆ ರೀಸನಿಗೆ ಮೆಡಿಸಿನ್ ಮಾಡ್ತಾ ಬಂದರೆ, ಕಾಸ್ ಆಫ್ ಫಾರ್ ದ್ಯಾಟ್ ಡಿಸೀಸ್, ಕಾಸ್ ಫಾರ್ ದ್ಯಾಟ್ ಸಿಮ್ಟಮ್, ಏನು ಕಾರಣಕ್ಕೆ ಬರ್ತಾ ಇದೆ ಆ ಕಾರಣಕ್ಕೆ ಟ್ರೀಟ್ ಮಾಡ್ತಾ ಬಂದರೆ ನಿಮಗೆ ಇರೋ ಸಿಮ್ಟಮ್ಸು ಬೆಟರ್ ಆಗುತ್ತೆ, ಮತ್ತು ಕಾಂಪ್ಲಿಕೇಷನ್ಸಲ್ಲೂ ಕೂಡ ಯಾವುದೇ ರೀತಿ ನೋಡೋದಿಲ್ಲ ನೀವು. ಓಕೆ, ವೀಕ್ಷಕರೇ ನೋಡಿದ್ರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಾರ್ವತಿಯವರು ಹಾರ್ಮೋನ್ಸ್ ಪ್ರಾಬ್ಲಮ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನೂ ಇಂತಹ ಒಂದು ಹಾರ್ಮೋನ್ಸ್ ಪ್ರಾಬ್ಲಮ್ಗಳನ್ನ ಸರಿ ಮಾಡ್ಕೊಳ್ಬೇಕಂದ್ರೆ ಅಥವಾ ಕಾಂಪ್ಲಿಕೇಷನ್ ಆಗಿರ್ಬೋದು ಆ್ಯಂಡ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇನ್ನು ಟ್ರೀಟ್ಮೆಂಟನ್ನು ಎಷ್ಟು ಮಟ್ಟಿಗೆ ತೊಗೊಳ್ಬೇಕು, ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರಾಬ್ಲಮ್ ಏನಿದೆಯೋ ಅದರ ಹಿನ್ನೆಲೆಗೆ ಟ್ರೀಟ್ಮೆಂಟನ್ನು ತೊಗೊಳ್ಳೋದಕ್ಕಿಂತ ಆ ಇರುವಂತಹ ಪ್ರಾಬ್ಲಮ್ ಕ್ಯೂರ್ ಆದರೆ ಸಾಕು ಅನ್ನೋದನ್ನು ಯೋಚನೆ ಮಾಡೋರೇ ಹೆಚ್ಚು. ಸೊ ಹಾಗಾಗಿ ನಮಗೆ ಎಲ್ಲಿಂದ ಬರ್ತಿದೆ ರೂಟ್ಗೆ ಟ್ರೀಟ್ಮೆಂಟನ್ನು ತೊಗೊಂಡಾಗ ಆರೋಗ್ಯದ ಸಮಸ್ಯೆಯನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಮ್ಯಾಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಹಾರ್ಮೋನ್ಸ್ ಪ್ರಾಬ್ಲಮ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ ನೋಡಿದ್ರಿ ಅಲ್ವಾ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ಆರೋಗ್ಯದ ಯಾವುದೇ ರೀತಿಯ ಸಮಸ್ಯೆಗೂ ಕೂಡ ನಮ್ಮ ಹೋಮಿಯೋಪತಿನಲ್ಲಿ ಪ್ರಾರಂಭದ ಹಂತದಲ್ಲೇ ತೊಂದರೆ ಕಂಡಾಗಲೇ ಟ್ರೀಟ್ಮೆಂಟನ್ನು ತೊಗೊಳ್ಳಿ. ಇನ್ನು ಬ್ಯಾಂಗ್ಳೂರಲ್ಲಿ ಜಯನಗರ್ ಹಾಗೆ ಮಲ್ಲೇಶ್ವರಂ, ಬ್ಯಾಂಗ್ಳೂರ್ನ ಬಿಟ್ಟು ಹೊರಗಡೆ ಇರೋರು ಕೂಡ ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ ಹಾಗೆ ಹಾಸನ ಜಿಲ್ಲೆಯಲ್ಲಿ ನಿಮಗೆ ಹತ್ತಿರವಾದ ಕಡೆ ಪ್ರಾರಂಭದ ಹಂತದಲ್ಲೇ ಹೋಗಿ ಟ್ರೀಟ್ಮೆಂಟನ್ನು ತೊಗೊಳ್ಳಿ ಅಂತ ಹೇಳ್ತಾ, ಆರೋಗ್ಯ ಅನ್ನೋದು ಎಲ್ಲರಿಗೂ ತುಂಬಾ ಮುಖ್ಯ, ಆದಷ್ಟು ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ತಪ್ಪದೇ ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ ನಮಸ್ತೆ.